ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಳಿದೆಲ್ಲ ಗಣ್ಯರು ಇದೀಗ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಆದಷ್ಟು ಬೇಗನೆ ಬಂದು ವೇದಿಕೆ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಆಸೀನರಾಗಬೇಕಾಗಿ ನಮ್ಮ ವಿನಮ್ರ ಕೋರಿಕೆ.
ನಿಮಗೋಸ್ಕರ ಸಾದರ ಪಡಿಸ್ತಾ ಇದ್ದೀವಿ. ಒಂದು ಸುಪ್ರಸಿದ್ಧ ಕನ್ನಡ ಗೀತೆ, ಕೆಎಸ್ ನಿಸಾರ್ ಅಹಮ್ಮದ್ ಅವರ ಒಂದು ಭಾವಗೀತೆ. ಹಲೋ, ಒಂದು ಬೈಕ್ ಸಿಕ್ಕಿದೆ, ದಯವಿಟ್ಟು ಯಾರ್ದು ಕಳ್ಕೊಂಡಿದ್ರ ಅವರು ವೇದಿಕೆ ಹತ್ರ ಬರ್ಬೇಕು. TVS ಗಾಡಿ. ಸಿರಿ ಬೆಳಕಿನಲ್ಲಿ ಬರುತ್ತಿನಲ್ಲೂ ಚೈರಾದಿರಲು
ಹಲೋ ಹಲೋ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ಇದು ಸಂಸ್ಕೃತಿಯ ಉತ್ಸವ. ದಸರೆಯ ಶುಭ ಗಳಿಗೆಯಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ ಎಲ್ಲವನ್ನ ಏಕಕಾಲಕ್ಕೆ ಕಣ್ತುಂಬಿಕೊಳ್ಳುವಂತಹ ಅತ್ಯಂತ ಮಹತ್ತರವಾದಂತಹ ಕ್ಷಣಗಳನ್ನು ನಾವೆಲ್ಲರೂ ಕೂಡ ಕಾಣಬಹುದಾಗಿದೆ. ಇಂಥದೊಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ಅದೆಷ್ಟು ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಜನರೆಲ್ಲರೂ ಕೂಡ ಧಾವಿಸಿ ಬಂದಿದ್ದಾರೆ. ನಿಮ್ಮೆಲ್ಲರಲ್ಲಿ ಒಂದು ವಿನಮ್ರ ಮನವಿ, ಕಾರ್ಯಕ್ರಮದ ಪ್ರಾರಂಭದಿಂದ ಕಡೆಯವರೆಗೂ ದಯಮಾಡಿ ಶಿಸ್ತು ಮತ್ತು ಸಂಯಮದಿಂದ ಸಹಕರಿಸಿ ಬಂಧುಗಳೇ. ಪ್ರೀತಿಯ ಬಂಧುಗಳೇ, ಇದು ನಾಡಹಬ್ಬ ದಸರೆಯ ಉದ್ಘಾಟನೆಯ ಸಂಭ್ರಮದ ಕ್ಷಣಗಳು. ಈ ವರ್ಷದ ಈ ಮಹೋತ್ಸವದ ಉದ್ಘಾಟಕರು ನಾಡಿನ ಹಿರಿಯ ಸಾಹಿತಿಗಳು, ನಾಡೋಜ ಹಂಪನ ಎಂದೇ ಪ್ರಸಿದ್ಧಿಯಾಗಿರುವ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ಕನ್ನಡ ಸಾಹಿತ್ಯ ಪ್ರಪಂಚವನ್ನ ತಮ್ಮ ಅಮೂಲ್ಯ ಬರಹಗಳಿಂದ ಶ್ರೀಮಂತಗೊಳಿಸಿದ ವಿನಮ್ರ ಪರಿಚಾರಕ ಡಾಕ್ಟರ್ ಹಂಪನ ಅವರು. ಕನ್ನಡ ಸಾರಸ್ವತ ಲೋಕದಲ್ಲಿ ವಿಶಿಷ್ಟ ಛಾಪು ಮೂಡಿಸಿರುವ ಮಹನೀಯರು ಹಂಪನ. ಸೋಪಜ್ಞ ವಿಶಿಷ್ಟ ಚಿಂತನೆ ದೃಷ್ಟಿಕೋನಗಳ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ವಿನೂತನ ಆಯಾಮಗಳನ್ನು ತಂದುಕೊಟ್ಟಂತವರು ನಮ್ಮ ಹೆಮ್ಮೆಯ ಹಂಪನ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ದಸರೆಯ ಉದ್ಘಾಟನೆ ಇಂದು ನೆರವೇರಿದ ನಂತರ ಮೈಸೂರಿನಲ್ಲಿ 10 ವೇದಿಕೆಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಉದ್ಘಾಟನೆಯಾಗ್ತಾ ಇದೆ. ದಸರಾ ಚಲನಚಿತ್ರೋತ್ಸವ, ಆಹಾರ ಮೇಳ, ದಸರಾ ಸಂಗೀತೋತ್ಸವ, ದಸರಾ ವಸ್ತು ಪ್ರದರ್ಶನ, ಹೀಗೆ ಎಲ್ಲವೂ ಕೂಡ ಇಂದು ಉದ್ಘಾಟನೆಯಾಗ್ತಾ ಇದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನವರಾತ್ರಿ ಉತ್ಸವಗಳು ಜರುಗಿದರೂ ಕೂಡ ಮೈಸೂರು ದಸರಾ ತಾನ ಮಾತ್ರ ತನ್ನ ವಿಶಿಷ್ಟತೆಯಿಂದ ಎಲ್ಲರ ಮನಸ್ಸುಗಳಲ್ಲಿ ಬಹಳ ವಿಶೇಷವಾದಂತಹ ಸ್ಥಾನವನ್ನ ಗಳಿಸಿದೆ. ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಈ ಮೈಸೂರು ದಸರಾವನ್ನ ಪ್ರಾರಂಭ ಮಾಡಿದ್ದು ನಮ್ಮ ಮೈಸೂರಿನ ಒಡೆಯರ್ ರಾಜವಂಶಸ್ಥರು. ಅವರು ಕೊಟ್ಟಿರುವಂತಹ ಅನೇಕ ಕೊಡುಗೆಗಳು ಇವತ್ತಿಗೂ ಕೂಡ ನಮ್ಮ ಜೀವ ಜೀವನವನ್ನ ಕಾಯುತ್ತಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಿರುವಂತಹ ಕೊಡುಗೆಗಳು ನಿಜಕ್ಕೂ ಕೂಡ ಪ್ರಾತಸ್ಮರಣೀಯ. ಅಂಥವರ ಸಾಧನೆಗಳನ್ನ ಸ್ಮರಣೆ ಮಾಡುತ್ತಾ ನಾವೆಲ್ಲರೂ ಒಟ್ಟಾಗಿ ದಸರೆಯ ಈ ಶುಭ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಬಂಧುಗಳೇ. ಇವತ್ತು ಕೂಡ ನಾವೆಲ್ಲರೂ ವಿದೇಶಕ್ಕೆ ಹೋದ್ರೆ ಭಾರತೀಯರನ್ನು ಗುರುತಿಸೋದು ಮೈಸೂರು ದಸರೆಯ ಮೂಲಕ. ಅಂತಹ ವಿಶೇಷತೆ ಇದೆ, ವಿಶಿಷ್ಟತೆ ಇದೆ ನಮ್ಮ ನಾಡಹಬ್ಬ ದಸರೆಗೆ. ನವರಾತ್ರಿ ಎಂದರೆ ರಂಗುರಂಗಿನ ಹಬ್ಬ, ಶಕ್ತಿ ಮತ್ತು ಧೈರ್ಯದ ಸ್ವರೂಪ ದುರ್ಗೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಬಗೆ ಬಗೆಯ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಧಾರ್ಮಿಕ ಆಚರಣೆಗಳೆಲ್ಲವನ್ನ ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ ಈ ದಸರೆಯ ಸಮಾರಂಭದಲ್ಲಿ. ಈ ದಸರೆಯ 10 ಶಕ್ತಿಯ ವಿವಿಧ ರೂಪಗಳನ್ನ ಅಲಂಕರಿಸಿ, ವಿವಿಧ ಹೂಗಳಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ದುಷ್ಟರನ್ನ ಸಂಹಾರ ಮಾಡು, ಶಿಷ್ಟರನ್ನ ರಕ್ಷಿಸು ಅನ್ನೋದು ನಾಡಿನ ಇಡೀ ಎಲ್ಲರ ಒಳಿತನ್ನ ಬಯಸಿ ನಾಡಹಬ್ಬ ಇಂದು ಶುಭಾರಂಭವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಗಣ್ಯ ಅತಿಥಿಗಳು ಬೇಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಎಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯ ಕ್ಷಣಗಳನೆ ಇದೀಗ ಆರಂಭ ಆಗಿದೆ. ಚಾಮುಂಡೇಶ್ವರಿ ಎಂದು ನಾವು ಕರೆದರೆ ನಮ್ಮ ನೆಲಮೂಲ ಸಂಸ್ಕೃತಿಯ ಜನ ಚಾಮುಂಡವ್ವ ಅಂತಲೇ ಅತ್ಯಂತ ಆಪ್ತವಾಗಿ ತಾಯಿಯನ್ನ ಕರೆದು ಆರಾಧನೆ ಮಾಡ್ತಾರೆ. ನಮ್ಮ ನೆಲಮೂಲ ಸಂಸ್ಕೃತಿಯ ಸೊಗಡನ್ನ ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಬಿತ್ತುವಂತಹ ಸತ್ಪ್ರಯತ್ನವನ್ನ ನೆರವೇರಿಸ್ತಾ ಇದ್ದಾರೆ ತಮ್ಮ ಹಾಡುಗಾರಿಕೆಯ ಮುಖೇನ ಶ್ರೀ ನಿಂಗರಾಜು ಮತ್ತು ತಂಡದವರು. ಹಾಯ್
ನಮ್ಮೆಲ್ಲರ ದೃಷ್ಟಿ ವೇದಿಕೆಯ ಬಲಭಾಗಕ್ಕೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲ ಗಣ್ಯ ಅತಿಥಿಗಳು ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಇನ್ನಿತರ ಸಹೋದ್ಯೋಗಿಗಳು ಹಾಗೂ ಅವರೊಟ್ಟಿಗೆ ಈ ವರ್ಷದ ದಸರೆಯ ಸಂಭ್ರಮದ ಉದ್ಘಾಟಕರು ನಾಡಿನ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಾಗೆ ಉಪಮುಖ್ಯಮಂತ್ರಿಗಳು, ಹಾಗೆ ಎಲ್ಲ ನಾಡಿನ ಗಣ್ಯಮಾನ್ಯರು. ಆ ಕ್ಷಣಕ್ಕಾಗಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿದ್ದೇವೆ. ಇದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಭಾವುಕ ಕ್ಷಣ. ಪರಂಪರೆಯನ್ನು ಕೊಂಡೊಯ್ಯುವಂತಹ ಹಾದಿಯಲ್ಲಿ ಇದೊಂದು ಮಹತ್ತರ ಮೈಲಿಗಲ್ಲಾಗಿ ಉಳಿದಿದೆ. ಯಾವತ್ತಿಗೂ ಕೂಡ ನಿತ್ಯ ನೂತನ, ಹಚ್ಚ ಹಸಿರಾಗಿ ನಮ್ಮ ನೆನಪಿನಲ್ಲಿ ಉಳಿಯುವಂಥದ್ದು ಈ ಮೈಸೂರು ದಸರೆಯ ಮಹಾ ಸಂಭ್ರಮ. ವಿಶ್ವದ ಎಲ್ಲರ ಕಣ್ಣು ಇದೀಗ ನಮ್ಮ ವೇದಿಕೆ ಮೇಲೆ. ಕಾರ್ಯಕ್ರಮ ಎಷ್ಟು ಹೊತ್ತಿಗೆ ಆರಂಭ ಆಗುತ್ತೆ, ಯಾರೆಲ್ಲ ಬರ್ತಾರೆ, ಇದೆಲ್ಲವನ್ನು ಕೂಡ ಅತ್ಯಂತ ಸಂಭ್ರಮದಿಂದ ವೇದಿಕೆ ಮುಂಭಾಗದಲ್ಲಿ ಹಾಗೂ ಮಾಧ್ಯಮಗಳ ಮೂಲಕ ಕೋಟಿ 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 ಕಣ್ಣುಗಳು ವೀಕ್ಷಣೆ ಮಾಡುತ್ತಾ ಇದೆ. ಕ್ಷಣಗಣನೆ ಆರಂಭ. ಈಗಾಗಲೇ ಹೇಳಿದ ಹಾಗೆ ಎಲ್ಲ ಗಣ್ಯ ಅತಿಥಿಗಳು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಆಗಮಿಸ್ತಾ ಇದ್ದಾರೆ. ಜನಪದ ಕಲಾತಂಡಗಳು ಅಯ್ಯ ಒಲಿದು ಬಾರೇ ಬೆಟ್ಟದ ಚಾಮುಂಡಿ ಒಲಿದು ಬಾರೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೇ ಬೆಟ್ಟದ ಚಾಮುಂಡಿ ಒಲಿದು ಬಾರೇ ಹಾಯ ಉಳ್ಳೋಳು ನೀನೇ ಚಾಮುಂಡಿ ಕಾಯ ಉಳ್ಳೋಳು ನೀನೇ ಉಳ್ಳೋಳು ನೀನೇ ಆಯಾ ಛಾಯ ಉಳ್ಳ ಮೈ ಕಾತಿ ಚಾಮುಂಡಿ ದಯ ಮಾಡೊಲಿದು ಬಾರೆ ಆಯಾ ಛಾಯ ಉಳ್ಳ ಮೈ ಕಾತಿ ಚಾಮುಂಡಿ ದಯ ಮಾಡೊಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಚಾಮುಂಡಿ ಒಲಿದು ಬಾರೆ ಕನ್ನಡದ ನೆಲ ಅಂದ್ರೆ ಅದೇ ವಿಶೇಷತೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರು ಅಂದ್ರೆ ಮತ್ತಷ್ಟು ವಿಶೇಷತೆ. ಮೈಸೂರಿಗೆ ಮತ್ತೊಂದು ಸೊಬಗು. ಮೈಸೂರಿಗೆ ಮತ್ತೊಂದು ವಿಶೇಷತೆ, ಅದುವೇ ನಮ್ಮ ನಾಡಹಬ್ಬ ದಸರೆಯ ಸಂಭ್ರಮ.
ಮೈಸೂರೆಂದರೆ ಅದು ಮಲ್ಲಿಗೆಯ ಘಮಲು, ಮೈಸೂರು ಪಾಕು, ಇಲ್ಲಿರುವಂತಹ ಉದ್ಯಾನವನಗಳು, ಇಲ್ಲಿರುವಂತಹ ಆ ಜನರ ನಿಧಾನಗತಿ, ಸಂಯಮ, ತಾಳ್ಮೆ ಎಲ್ಲವೂ ನೆನಪಾಗುತ್ತೆ. ಈ ಮಣ್ಣಿನಲ್ಲಿ ಶ್ರೀ ಕುವೆಂಪು ಅವರು ನಡೆದಾಡಿದ್ದಾರೆ. ಮಾನಸ ಗಂಗೋತ್ರಿ ಇದೆ, ಕುಕ್ಕರಳ್ಳಿ ಕೆರೆ ಇದೆ, ಒಂದೇ ಎರಡೆ. ಇಲ್ಲಿ ಬಂದರೆ ಇಲ್ಲಿಯೇ ನೆರಳಿಲ್ಲಬೇಕೆಂಬ ಭಾವ ಮತ್ತೆ ಮತ್ತೆ ಮೂಡಿ ನಿಲ್ಲುತ್ತೆ. ಮೈಸೂರು ನಮಗೆ ಮರೆಯಲಾರದ ನೆನಪುಗಳನ್ನು ಕಟ್ಟಿಕೊಟ್ಟಿರುವಂತಹ, ಬಹಳ ಮನಸ್ಸಿಗೆ ಹತ್ತಿರವಾಗಿರುವಂತಹ ಊರು. ಮತ್ತೀಗ ನಮ್ಮೆಲ್ಲರ ದೃಷ್ಟಿ, ವಿಶಾಲವಾದ ದೃಷ್ಟಿ ವೇದಿಕೆಯ ಬಲಭಾಗದಲ್ಲಿ. ಅದೆಷ್ಟು ಜನುಮಗಳ ಪುಣ್ಯದ ಫಲವೋ ದಸರೆಯ ಸಮಾರಂಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಇಂಥದೊಂದು ಸುಯೋಗ ನಮ್ಮೆಲ್ಲರಿಗೂ ಲಭ್ಯವಾಗಿದೆ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದಿಂದ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ ವೇದಿಕೆಗೆ. ದಯಮಾಡಿ ನಾವೆಲ್ಲರೂ ಕೂಡ ಸಿದ್ದರಾಗೋಣ ಬಂಧುಗಳೇ. ಜೋರು ಚಪ್ಪಾಳಿಯೊಂದಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಇದೀಗ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರು ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯರವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಚಿವ ಸಂಪುಟದ ಇನ್ನಿತರ ಎಲ್ಲ ಸಹೋದ್ಯೋಗಿಗಳು ಇದೀಗ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ, ಅವರ ಜೊತೆಯಲ್ಲಿಯೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಆಗಮಿಸಿದ್ದಾರೆ. ಹಾಗೆ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ರವರ ಆಗಮನವಾಗಿದೆ. ಹಾಗೆ ಅನೇಕ ಗಣ್ಯಮಾನ್ಯರು ಈ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಲು ಆಗಮಿಸಿದ್ದಾರೆ ಬಂಧುಗಳೇ. ದಸರೆ ನಾಡಹಬ್ಬದ ಉದ್ಘಾಟನಾ ಕ್ಷಣಗಳು ಇದೀಗ ಆರಂಭ ಆಗ್ತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ವಿವಿಧ ಕ್ಷೇತ್ರದ ವಿಧಾನಸಭಾ ಮತ್ತು ವಿಧಾನ ಪರಿಷತ್ನ ಶಾಸಕರುಗಳು, ಲೋಕಸಭಾ ಸದಸ್ಯರುಗಳು, ನಿಗಮ ಮಂಡಳಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಂಧುಗಳೇ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಮನಗಳನ್ನು ಸೂರೆಗೊಳ್ಳುವ ಸಂಸ್ಕೃತಿಯ ಅನಾವರಣ ಅದುವೇ ಮೈಸೂರು ದಸರಾ. ವೇದಿಕೆ ಸಜ್ಜಾಯಿತು. ಸಂಭ್ರಮದ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳುವ ಸಮಯ ಇದಾಗಿದೆ. ಹಲೋ, ಮೈಕ್ ಕೊಡಿ, ನಾಡಗೀತೆ ಇದೆಲ್ಲ. ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಸಾಕಷ್ಟು ಜನ ಇದ್ದೀರಿ. ಎಲ್ಲರಿಗೂ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದ್ಬಿಟ್ಟು ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಬಂಧುಗಳೇ, ಕನ್ನಡ ನಾಡಿನ ಭವ್ಯ ಪರಂಪರೆ ನಿತ್ಯ ನಿರಂತರ. ಇದ ಕಾಣುವ ಕಣ್ಣುಗಳು ಕೋಟ್ಯಾಂತರ, ಅದುವೇ ನಮ್ಮ ಸಿರಿ ಸಂಸ್ಕೃತಿಯ ನಾಡಹಬ್ಬ ದಸರೆಯ ಉದ್ಘಾಟನಾ ಸಮಾರಂಭ. ಬಂಧುಗಳೇ, ಈ ಸಮಾರಂಭವನ್ನ ನಾಡಗೀತೆಯ ಮುಖೇನ ನಾವು ಶುಭಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ಮತ್ತೆ ಮನವಿ, ದಯವಿಟ್ಟು ವೇದಿಕೆ ಮೇಲೆ ಯಾರೂ ಕೂಡ ಅನವಶ್ಯಕವಾಗಿ ಓಡಾಡಬಾರದು. ದಯವಿಟ್ಟು ಎಲ್ಲರೂ ಮುಂದೆ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಎಲ್ಲರಿಗೂ ಸ್ಥಳಾವಕಾಶವನ್ನ ಮಾಡಲಾಗಿದೆ. ವೇದಿಕೆಯ ಬಲಭಾಗದಲ್ಲಿರುವಂತಹ ನಮ್ಮ ಎಲ್ಲ ಬಂಧುಗಳು ದಯಮಾಡಿ, ವೇದಿಕೆ ಮುಂಭಾಗದಲ್ಲಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಅಲ್ಲಿ ಬಂದು ತಾವೆಲ್ಲರೂ ಕುಳಿತುಕೊಳ್ಬೇಕಾಗಿ ವಿನಮ್ರ ಮನವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ, ತುಂಬ ಹೃದಯದ ಸ್ವಾಗತ. ಮಾನ್ಯ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಆಗಮನವಾಗಿದೆ, ಅವರಿಗೂ ಕೂಡ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ, ಕರ್ನಾಟಕದ ಸೌಂದರ್ಯವನ್ನ ಅಂದದ ಅಕ್ಷರಗಳಲ್ಲಿ ಸೆರೆ ಹಿಡಿದ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯನ್ನ ನಿಂಗರಾಜ ಹಾಗೂ ತಂಡದವರು ಇದೀಗ ಹಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದುರಿಂತ ಗೌರವವನ್ನು ಸಲ್ಲಿಸಬೇಕಾಗಿ ಪ್ರಾರ್ಥನೆ.
ಮತ್ತು ತಂಡದವರಿಗೆ ಅನಂತ ವಂದನೆಗಳು. ಮಂಜುಗಳೇ, ಮಹೋನ್ನತ ಪರಂಪರೆಯ ಮೆಲುಕಿನೊಂದಿಗೆ ಮಹೋತ್ಸವದ ಸಂಭ್ರಮ, ಅದುವೇ ಮೈಸೂರು ದಸರಾ 2024. ಪುಷ್ಪಾರ್ಚನೆ ಇದೀಗ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ದೀಪವನ್ನು ಬೆಳಗಿಸಿ ನಾಡಿನ ಸಮೃದ್ಧಿಗಾಗಿ ಎಲ್ಲರೂ ಜ್ಯೋತಿಯನ್ನು ಬೆಳಗಿಸಿ ಮೈಸೂರು ದಸರಾ 2024 ಉದ್ಘಾಟಿಸಲಿದ್ದಾರೆ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು. ಹಿರಿಯ ಸಾಹಿತಿಗಳು ಅವರ ಜೊತೆಯಾಗಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ನಾಡಿನ ಒಳಿತಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಜ್ಯೋತಿಯನ್ನು ಬೆಳಗಿಸಿ ನಂತರ ಪುಷ್ಪಾರ್ಚನೆಯನ್ನು ನೆರವೇರಿಸಲಿದ್ದಾರೆ. ಸತ್ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಳ್ಳಲಿದೆ ಮೈಸೂರು ದಸರಾ ಉತ್ಸವ 2024. ಇಡೀ ನಾಡಿನ ಜನತೆ ಏನು ಸಂಭ್ರಮದಿಂದ ಕಾಯ್ತಾ ಇತ್ತು ಆ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಇದೀಗ ಸಾಕ್ಷಿ ಆಗ್ತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಹಂಪ ನಾಗರಾಜಯ್ಯರವರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಯಾ ದೇವಿ ಸರ್ವಭೂತೇಷು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನಿತರ ಎಲ್ಲ ಗಣ್ಯರು ಇದೀಗ ಮತ್ತೆ ಆಸೀನರಾಗ್ತಾ ಇದ್ದಾರೆ. ಎಲ್ಲರಿಗೂ ಸಂಭ್ರಮದ ಸ್ವಾಗತವನ್ನು ಕೋರುವ ಕ್ಷಣ ಇದಾಗಿದೆ. ಮೈಸೂರು ಜಿಲ್ಲಾಧಿಕಾರಿಗಳು ಇದೀಗ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಕೋರಬೇಕಾಗಿ ಸವಿನಯ ಪ್ರಾರ್ಥನೆ. ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಮೈಸೂರು. ಮೈಸೂರು ಎಲ್ಲರನ್ನ ತನ್ನೆಡೆಗೆ ಸೆಳೆಯುವಂತಹ ಮಹಾನಗರಿ, ಸ್ವಚ್ಛ ನಗರಿ ಎಂತಲೇ ಹೆಸರುವಾಸಿಯಾಗಿರುವಂತಹ ಮೈಸೂರಿನಲ್ಲಿ ಮಹಾ ಸಂಭ್ರಮ ಪ್ರಾರಂಭವಾಗಿದೆ. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವಂತಹ ಎಲ್ಲ ಮಹನೀಯರನ್ನ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾರಸಿಕ ಬಂಧುಗಳನ್ನ, ಸಹೃದಯರನ್ನ, ನಾಗರಿಕರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಮೈಸೂರು.
ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ವೇದಿಕೆ ಮೇಲಿರುವ ಎಲ್ಲರಿಗೂ, ವೇದಿಕೆ ಮುಂದೆ ಇರುವ ಎಲ್ಲರಿಗೂ ಸಹ, ಮತ್ತು ನಾಡಿನ ಸಮಸ್ತ ಜನತೆಗೆ ದಸರಾದ ಶುಭಾಶಯಗಳು ತಿಳಿಸುತ್ತಾ, ಇಂದು ಅಕ್ಟೋಬರ್ 3ರಂದು ಈ ದಸರಾ 2024ನೇ ಉದ್ಘಾಟನೆ ಈಗಾಗಲೇ ಉದ್ಘಾಟರಾದ ಶ್ರೀ ಅಂಪ ನಾಗರಾಜ್ ಸಾಹೇಬ್ರವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಕೈಯಿಂದ ಈಗಾಗಲೇ ಪುಷ್ಪಾರ್ಚನೆ ಮುಖಾಂತರ ಉದ್ಘಾಟನೆ ಆಗಿದೆ. ಈಗ ಸ್ವಾಗತ ಭಾಷಣದಲ್ಲಿ ಮೊಟ್ಟ ಮೊದಲಿಗೆ ಈ ದಸರಾ 2024ನೇ ಉದ್ಘಾಟನೆ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ಅಂಪ ನಾಗರಾಜ್ ಸಾಹೇಬ್ರು, ಹಿರಿಯ ಸಾಹಿತಿಗಳಿಗೆ ಜಿಲ್ಲಾಡಳಿತ ಪರವಾಗಿ ಮತ್ತು ಕರ್ನಾಟಕ ಸರ್ಕಾರ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ. ಇಬ್ಬರು ಮೂರ್ ನಿಂತ್ಕೊಳ್ಳಿ ಅಪ್ಪ. ಹಿಂದೆ ಹಿಂದೆ ಹೋಗಿ. ಅದೇ ರೀತಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಕೋರಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಈ ಮೂಲಕ ಕೋರ್ತಾ ಇದ್ದೇವೆ. ನಿರೂಪಣೆಯಲ್ಲಿ ನಾನು ನಿಮ್ಮ ಮನೆ ಮಗಳು ಭಾನುಮತಿ ಹಾಗೂ ಮಂಜುನಾಥ್. ಬಂಧುಗಳೇ, ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸವ್ಯಸಾಚಿ ಲೇಖಕರು, ಸೃಜನ ಮತ್ತು ಸೃಜನೇತರ ಕ್ಷೇತ್ರದಲ್ಲಿ ಸಮದಂಡಿಯಾದ ಪ್ರಭುತ್ವ ಹಂಪನ ಅವರದ್ದು. ಪ್ರತಿಭಾವಂತರನ್ನ ಹೊರದುಂಬಿಸುತ್ತಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯವನ್ನು ಸಚೇತನಗೊಳಿಸುತ್ತಿದ್ದಾರೆ. 82ನೇ ವಯಸ್ಸಿನಲ್ಲಿಯೂ ಕುಂದದ ಕ್ರಿಯಾಶೀಲತೆ ನಮ್ಮ ಅಭಿಮಾನದ ಹಂಪನ ಅವರದ್ದು. ನಿಮ್ಮ ವಿದ್ಯಾರ್ಹತೆ ಏನು ಅಂತ ಕೇಳಿದಾಗ, ನನ್ನದು BA ಅಲ್ಲ, MA ಅಲ್ಲ, PhDನೂ ಅಲ್ಲ, ಎಲ್ಲ ಹಿರಿಯ ಪೂಜ್ಯ ಗುರುಗಳ ಪ್ರೀತಿಯ ಶಿಷ್ಯ ಎನ್ನುವುದೇ ನನ್ನ ವಿದ್ಯಾರ್ಹತೆ ಎಂದು ವಿನಮ್ರವಾಗಿ ಹೇಳುವ ಸಾಹಿತ್ಯ ಲೋಕದ ವಿಶೇಷ ಪರಿಚಾರಕ ಡಾಕ್ಟರ್ ಹಂಪನ ಅವರು. ಡಾಕ್ಟರ್ ಹಂಪನ ಅವರನ್ನ ಚಪ್ಪಾಳೆಗಳ ಮುಖೇನ ಅವರ ನುಡಿಗಳಿಗಾಗಿ ಬರಮಾಡಿಕೊಳ್ಳೋಣ ಬಂಧುಗಳೇ. ಲೋಕಮಾತೆ ಚಾಮುಂಡೇಶ್ವರಿ ದೇವಿಗೆ ಮೊದಲು ನಮಸ್ಕರಿಸಿ, ರಾಜರ್ಷಿ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರನ್ನು ನೆನೆದು ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಬಹುಭಾಗ್ಯಗಳ ಬ್ರಹ್ಮ ಎಂಬ ಕೀರ್ತಿ ಗಳಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಜನಾನುರಾಗಿ ಉಪಮುಖ್ಯಮಂತ್ರಿ ಶ್ರೀ DR.K. ಶಿವಕುಮಾರ್ ಅವರೇ, ಮೈಸೂರಿನ ಭವ್ಯ ಪರಂಪರೆಯನ್ನು ಇನ್ನೂ ಭವ್ಯತರವಾಗಿಸಲು ಟೊಂಕ ಕಟ್ಟಿ ನಿಂತಿರುವ HC ಮಹದೇವನವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನವ ಚೈತನ್ಯ ನೀಡುತ್ತಿರುವ ಶ್ರೀ ಶಿವರಾಜ ತಂಗಡಿಗೆಯವರೇ, HK ಪಾಟೀಲ್ ಅವರೇ, ಸಭೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ GT ದೇವೇಗೌಡ ಅವರೇ, ಇತರ ಎಲ್ಲ ಸಚಿವರೇ, ನಮ್ಮ ಕರ್ನಾಟಕದ ಶಾಸಕರೇ, ಸಭಾಸದರೇ, ಮತ್ತು ಕರ್ನಾಟಕದ ನಾನಾ ಸ್ಥಳಗಳಿಂದ ದೂರದರ್ಶನದ ಮುಂದೆ ಕುಳಿತು ಈ ಕಾರ್ಯಕ್ರಮದ ವೈಭವವನ್ನು ಕಣ್ತುಂಬ ತುಂಬಿಕೊಳ್ಳಲು ಕುಳಿತಿರ್ತಕ್ಕಂತಹ ಕನ್ನಡ ನಾಡಿನ ಅಮೃತ ಪುತ್ರರೇ, ತಮಗೆಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಪ್ರಜಾಪ್ರಭುತ್ವದಲ್ಲಿ ಮುಡಿಯ ಮಾಣಿಕ್ಯ ನಮ್ಮ ಪ್ರಜಾಪ್ರಭುತ್ವ. ಪ್ರಭುತ್ವಗಳಲ್ಲಿ ಅದು ಮುಡಿಯ ಮಾಣಿಕ್ಯ ಪ್ರಜಾಪ್ರಭುತ್ವ. ಕಳೆದ ತಿಂಗಳು September 15ರಂದು ತೆಂಕಣದ ಚಾಮರಾಜನಗರದಿಂದ ಬಡಗಣದ ಬೀದರ್ವರೆಗೆ ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸುವ ಮತ್ತು ಬಹುಮಹತ್ವದ ಮಹತ್ವವನ್ನು ಮನಗಾಣಿಸುವ
ವಿಶ್ವ ದಾಖಲೆಯ ಮಾನವ ಸರಪಳಿಯನ್ನು ಆಯೋಜಿಸಿದ್ದು ಸಮಯೋಚಿತವೂ ಅಭಿನಂದನಾರ್ಹವೂ ಆಗಿದೆ. ವರಸೆ ವರಸೆಯಾಗಿ ಅನೇಕ ಭಾಗ್ಯಗಳ ಮಳೆಗರೆದಿರುವ ಈ ಸರ್ಕಾರ ನಡೆಸಿದ ಅರ್ಥಪೂರ್ಣವಾದ ಮಾನವ ಸರಪಣಿ ಯೋಜನೆಯು ಅಮೂರ್ತ ರೂಪದ ಇನ್ನೊಂದು ಸೃಜನಾತ್ಮಕ ಭಾಗ್ಯವೆಂದೇ ನಾನು ಪರಿಗಣಿಸುತ್ತೇನೆ. ಏಕೆಂದರೆ ಸೇತುವೆಗಳನ್ನು ಧ್ವಂಸ ಮಾಡಿ ಕಂದರ ಪ್ರಪಾತಗಳನ್ನು ನಿರ್ಮಿಸುತ್ತಿರುವ ದುರಂತವನ್ನು ನಿವಾರಿಸಲು ಮನುಷ್ಯ ಮನುಷ್ಯರನ್ನು ಕೂಡಿಸುವ, ರಾಷ್ಟ್ರ ರಾಷ್ಟ್ರಗಳನ್ನು ಕೂಡಿಸುವ ಸರಪಳಿಗಳು ಇಂದು ಅತಿ ಜರೂರು. ಸಾಮಾನ್ಯ ಪ್ರಜೆಯೊಬ್ಬರು ಈ ನಾಡಹಬ್ಬದ ಸಡಗರದ ಸರಣಿಯನ್ನು ಉದ್ಘಾಟಿಸುತ್ತಿರುವುದು ಆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಮುಂದುವರಿಕೆಯಾಗಿದೆ. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಎಂಬ ಸಿದ್ಧಾಂತವನ್ನು ಮಾನ್ಯ ಮಾಡಿದಂತೆ, ಜನಮುಖಿ ಕಾಳಜಿಯನ್ನು ಎತ್ತಿ ಹಿಡಿದಂತೆ ಈ ಪವಿತ್ರ ದಸರಾ ಉತ್ಸವ ಸರಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಪ್ರಜೆಗಳ ಪರವಾಗಿ ವಿನಯ ಮತ್ತು ಧನ್ಯತಾ ಭಾವದಿಂದ ನೆರವೇರಿಸುತ್ತಿದ್ದೇನೆ. ಆಸ್ತಿಕತೆ ನಾಸ್ತಿಕತೆ ಕುರಿತ ಚರ್ಚೆ ಇಲ್ಲಿ ಅಪ್ರಸ್ತುತ. ದೇವಾಲಯಕ್ಕೆ ಬಂದವರೆಲ್ಲ ಆಸ್ತಿಕರೆಂದಾಗಲಿ, ಒಳಗೆ ಬರದೆ ದೂರ ಉಳಿದವರೆಲ್ಲ ನಾಸ್ತಿಕರೆಂದಾಗಲಿ ಅಲ್ಲ. ಎಲ್ಲ ದೇಶ ಕಾಲದಲ್ಲೂ ಸಮಾಜ ಮಾನ್ಯ ಮಾಡಿದ ಶಿಷ್ಟ ಪರಂಪರೆಯ ಸ್ರೋತವೊಂದು ಜೀವಂತವಾಗಿರುತ್ತದೆ. ಕನ್ನಡಿಗರು 10 ದಿನಗಳ ಈ ದೊಡ್ಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ. ಕೆಲವು ಹಬ್ಬಗಳು ಆಯಾ ಮತಧರ್ಮದವರಿಗಷ್ಟೇ ಸೀಮಿತವಾಗಿರುತ್ತದೆ. ದಸರಾ ಹಬ್ಬ ಮತಧರ್ಮಗಳ ತಾರತಮ್ಯವಿರದೆ ಇಡೀ ನಾಡು ಆಚರಿಸುವ ಸರ್ವ ಜನಾಂಗದ ಹಬ್ಬ. ಅನೇಕ ಹಬ್ಬಗಳು ಒಂದೆರಡು ದಿನಗಳಿಗೆ ಸೀಮಿತವಾದರೆ ದಸರೆಯು ಪಾಡ್ಯದಂದು ಅಡಿಯಿಟ್ಟು ಬಿದಿಗೆ ತದಿಗೆಗಳನ್ನು ದಾಟಿ ದಶಮಿಯವರೆಗೆ 10 ದಿನಗಳು ನಡೆಯುವ ಪರ್ವ. ಮೈಸೂರು ಒಡೆಯರು ಶ್ರದ್ಧಾಭಕ್ತಿಗಳಿಂದ ವೈಭವದಿಂದ ಆಚರಿಸಿದರು. ಅದು ನಾಡಿನ ಉದ್ದಗಲಗಳಲ್ಲಿ ಎಷ್ಟೊಂದು ಪ್ರಭಾವ ಬೀರಿತ್ತು ಎಂದರೆ ನನ್ನ ಬಾಲ್ಯದ ನೆನಪು ಮರುಕಳಿಸುತ್ತಿದೆ. ಪ್ರತಿ ವರ್ಷ ನವರಾತ್ರಿಯಲ್ಲಿ ನನ್ನ ತಾಯಿ ಜಾಕಾಯಿ ಪೆಟಾರೆಯಿಂದ ತನ್ನ ತವರು ಮನೆಯ ಬಳುವಳಿಯಾಗಿ ತಂದಿದ್ದ 2 ಬಚ್ಚಣಿಗೆ ಬೊಂಬೆ ಮತ್ತಿತರ ಪ್ರದರ್ಶನ ವಸ್ತುಗಳನ್ನು ತೆಗೆದು ಮಕ್ಕಳಿಗೆ ಕೊಡುತ್ತಿದ್ದರು. ನನ್ನ ತಮ್ಮ ತಂಗಿಯರೊಂದಿಗೆ 100+ ಬೊಂಬೆಗಳನ್ನು ಅಲಂಕರಿಸಿ ಮೆಟ್ಟಿಲು ಮೆಟ್ಟಿಲಾಗಿ ಪೇರಿಸಿದ ಹಲಗೆಗಳ ಮೇಲೆ ಒಪ್ಪವಾಗಿ ಜೋಡಿಸುತ್ತಿದ್ದೆವು. ಮರದಲ್ಲಿ ಮಾಡಿದ ಆ 2 ಬಚ್ಚಣಿಗೆ ಬೊಂಬೆಗಳನ್ನು ದೂರ ದೂರ ಇಟ್ಟರೆ ಕೂಡಲೇ ನನ್ನ ತಾಯಿ, ಮಕ್ಕಳೇ ಅವು 2 ಇದ್ದರೂ ಒಂದೇನೆ, ಅವು ಜೋಡಿ, ಅವು ಶಾಶ್ವತ ದಂಪತಿಗಳು, ಅವನ್ನು ಅಗಲಿಸಬಾರದು. ಈ ಬೊಂಬೆಗಳಂತೆ ಅಗಲದೆ ಗಂಡ ಹೆಂಡತಿ ಬಾಳಿ ಎಂದು ನನ್ನ ತಾಯಿ ತಂದೆ ಹರಸಿಕೊಟ್ಟಿರುವರು. ಇವು ಬರೀ ಮರದ ಬೊಂಬೆಗಳಲ್ಲ, ಮನೆ ಬೆಳಗುವ ಜೋಡಿ ಎಂದು ನನ್ನಮ್ಮ ಹೇಳಿದ ಮಾತುಗಳು ಈಗಲೂ ಮೆಲುಕು ಹಾಕುತ್ತೇನೆ. ಜೋಡಿ ಬೊಂಬೆಗಳು ಆದರ್ಶಗಳನ್ನು ಬಿತ್ತುವ ರೂಪಕಗಳು, ಮೆಟಫರ್ಸ್. ಅರಮನೆ, ರಾಜ ರಾಣಿ, ದೇವತೆಗಳು ಇತ್ಯಾದಿ ಮಾತುಗಳು ಅಲಂಕಾರಿಕ ರೂಪಕಗಳು. ಸಹನೆ ಸೌಹಾರ್ದದಿಂದ ಬಾಳಿದರೆ, ನೆಮ್ಮದಿ ಇದ್ದರೆ ಪ್ರತಿ ಮನೆಯೂ ಅರಮನೆಯೇ, ಎಲ್ಲರೂ ರಾಜರಾಣಿಯರೇ. ನವರಾತ್ರಿಯ ತೆಂಕಣ ಗಾಳಿಗೆ ಮೈಸೂರು ಮೈಕೊಡವಿ ಹೊರಬಿಟ್ಟು ಶೃಂಗಾರಗೊಂಡು ಕಂಗಳಿಸುತ್ತದೆ. ಮೈಸೂರು ಎಂದರೆ ದಸರಾ, ಜಂಬೂ ಸವಾರಿ ಎಂಬ ಮಾತು ಲೋಕ ಪ್ರಸಿದ್ಧಿ ಪಡೆಯಿತು. ಪ್ರಜಾಪ್ರಭುತ್ವ ಬಂದ ಮೇಲೆ ಕೆಲವು ಬದಲಾವಣೆ ಆದವು. ಇದು ಅರಮನೆಯ ಹಬ್ಬವಲ್ಲ, ಜನರು ಆರಿಸಿದ ಸರ್ಕಾರ ನಡೆಸುವ ಉತ್ಸವವನ್ನಾಗಿಸಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹಿಂದಿನಂತೆಯೇ ಸಂಭ್ರಮದಿಂದ ನಡೆಸುತ್ತಿದ್ದಾರೆ. ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ. ಪ್ರಾಯ
ಇನ್ನು ಮುಂದಿನ ತಲೆಮಾರಿಗೆ ಸಿಗದೆ ಮರೆಯಾಗಬಹುದಾದ ಈ ಮಣ್ಣಿನ ದೇಶೀಯ ಸೊಗಡು ತುಂಬಿರುವ ಹಬ್ಬ ನಿಲ್ಲಬಾರದು. ಈ ಆಚರಣೆಯಿಂದ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಿರು ಪರಿಚಯ ಇಂದಿನ ಹೊಸ ತಲೆಮಾರಿಗೆ ಆಗುತ್ತದೆ. ದೇಸಿ ವಾದ್ಯ, ಮೇಳಗಳು, ಕಲೆ, ಕುಣಿತ, ಹಾಡು, ಸ್ತಬ್ಧ ಚಿತ್ರಗಳು, ಬಣ್ಣದ ವೇಷಗಳು, ಕುದುರೆಗಳ ಸಂಚಲನ, ಜಂಬೂ ಸವಾರಿ ಮುಂತಾದವು ಈ ಪರಿಚಯ ಶಾಲಾ ಕಾಲೇಜುಗಳಲ್ಲಿ ಸಿಗುವುದಿಲ್ಲ. ಹೊಸ ತಲೆಮಾರಿಗೆ ನಮ್ಮ ನಾಡಿನ ಬಹುರೂಪಿ ಸಂಸ್ಕೃತಿಯ ಮತ್ತು ಅಸ್ಮಿತೆಯ ಆಯಾಮ ಈ ಸಂದರ್ಭದಲ್ಲಿ ಅನುಭವಕ್ಕೆ ಬರುತ್ತದೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಹಿಂದಿನಿಂದ ಪ್ರೋತ್ಸಾಹಿಸುತ್ತಿದ್ದ ದೇಸಿ ಪರಂಪರೆಯಲ್ಲಿ ಕುಸ್ತಿಯು ಒಂದು. ಇನ್ನು ಮುಂದೆಯೂ ದೇಸಿ ಕ್ರೀಡೆಯಾದ ಕುಸ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ನಾಡಿನ ಉದ್ದಗಲಗಳಲ್ಲಿ ಗರಡಿಮನೆಗಳು ಇದ್ದವು. ನಾನು ಮಂಡ್ಯದಲ್ಲಿ 6ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾಗ 1948 ನಡೆದ ಘಟನೆ ನೆನಪಾಗುತ್ತದೆ. ಆಗ ಮೈಸೂರು ಉಸ್ತಾದ್ ಟೈಗರ್ ರಾಮು ಎಂಬ ಪೈಲ್ವಾನರು ತುಂಬ ಜನಪ್ರಿಯರಾಗಿದ್ದರು. ಅದನ್ನು ಕಂಡು ನಾನು ಪೈಲ್ವಾನ್ ಆಗಬೇಕು ಎಂದು ಗರಡಿ ಮನೆಗೆ ಹೋಗುತ್ತಿದ್ದೆ. ತಲೆ ತುಂಬ ಗುಂಗುರು ಕೂದಲಿತ್ತು. ಆದರೆ ಉಸ್ತಾದ್ ಕಾಳಪ್ಪನವರು ಅವರು ಹೇಳಿದರು, ಗರಡಿಯಲ್ಲಿ ಕ್ರಾಪು ಸರಿಯಲ್ಲ ಎಂದು. ಸರಿ, ನಾನು ತಲೆ ಪೋಡಿಸಿ ಮನೆಗೆ ಹೋದರೆ ನಮ್ಮ ಚಿಕ್ಕಪ್ಪ ಎಂಥ ತಪ್ಪು ಮಾಡಿದೆಯೋ ಬೇಕು, ತಂದೆ ಬದುಕಿರುವಾಗ ತಲೆ ಬೋಳಿಸಿ ಅಪಶಕುನವಾಯಿತು ಎಂದು ಚೆನ್ನಾಗಿ ಬೈದು ಗರಡಿ ಮನೆಗೆ ಕಾಲಿಡದಂತೆ ಮಾಡಿದರು. ಅದರಿಂದ ಈ ನಾಡಿಗೆ ಒಬ್ಬ ಶ್ರೇಷ್ಠ ಪೈಲ್ವಾನ ಸಿಗಬಹುದಾದ ಅವಕಾಶ ತಪ್ಪಿತಲ್ಲ ಎಂದು ಈಗಲೂ ವ್ಯಸನವಿದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಎಷ್ಟೇ ಅಡ್ಡಿ ಆತಂಕಗಳು ಎದುರಾಗುತ್ತಿದ್ದರು, ಎದೆಗುಂದದೆ ಸಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿರುವುದನ್ನು ನೋಡಿದರೆ ಅವರೂ ಕೂಡ ಗರಡಿ ಮನೆಯಲ್ಲಿ ಸಾಮು ಮಾಡಿರಬೇಕು ಎಂಬ ಗುಮಾನಿ ನನಗಿದೆ. ಅಹುದು, ಜೀವನವೇ ದೊಡ್ಡ ಅಖಾಡ. ಅದರಲ್ಲಿ ಜೀವನದ ಅಖಾಡದಲ್ಲಿ ಧೃತಿಗೆಡದೆ ತೊಡೆ ತಟ್ಟಿ ನಿಲ್ಲಲೇಬೇಕು. ಸಜ್ಜನಿಕೆ, ಸೌಮ್ಯತೆ ಅವು ದೌರ್ಬಲ್ಯವಲ್ಲ, ಆದರೆ ಪ್ರತಿಕೂಲ ಪ್ರವಾಹವನ್ನು ಎದುರಿಸುವ ಧೀಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕಾಗುತ್ತೆ. ದೇವಿ ಚಾಮುಂಡಿ ಅದನ್ನು ನಮ್ಮನ್ನು ಅನುಗ್ರಹಿಸುತ್ತಾರೆ. ಅಭೀಷ್ಟವರ ಪ್ರದಾಯಿನಿ ಎಂದು ಭಕ್ತರು ಆರಾಧಿಸುವ ದೇವಿ ಚಾಮುಂಡಾಂಬಿಕೆಗೆ ಪೊಡಮಟ್ಟು ನನ್ನ 3 ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ದೇವಿಯಲ್ಲಿ ಜನರ ಪರವಾಗಿ ಪ್ರಾರ್ಥಿಸುತ್ತೇನೆ. ಇಸ್ರೇಲ್ ಪ್ಯಾಲೆಸ್ಟೈನ್, ರಷ್ಯಾ ಉಕ್ರೈನ್ ಇಂಥ ಯುದ್ಧ ನಿಂತು ಮಹಾ ಯುದ್ಧದ ಕಾರ್ಮೋಡಗಳು ಚದುರಿ ನಿತ್ಯ ನಡೆಯುತ್ತಿರುವ ಅಮಾಯಕರ ಮಾರಣ ಹೋಮ ನಿಲ್ಲಲು ಆ ರಾಷ್ಟ್ರ ನಾಯಕರು ಕೂಡಲೇ ಜೀವಪರ ಕಾಳಜಿ ತೋರುವಂತೆ ಅವರಿಗೆ ತಾಯಿ ಪ್ರೇರಣೆ ನೀಡಬೇಕೆಂದು ಬೇಡುತ್ತೇನೆ. ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಚಾಮುಂಡಾದೇವಿಯು ತಾಯಿ ತಂದೆಯರಿಗೆ ಸದ್ಬುದ್ಧಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ. ಹೆಣ್ಣು ದೇವತೆಗಳು ತಪ್ಪಗಿರುವುದನ್ನು ಕಂಡು ನನಗೆ ಅಚ್ಚರಿಯಾಗುತ್ತದೆ. ಈ ದೇವರುಗಳಿಗೂ ಬಲಿಷ್ಠರನ್ನು ಕಂಡರೆ ಭಯ, ಅಮಾಯಕ ಮುಗ್ಧರಿಗೆ ಕಷ್ಟ ಕೊಡುವರು. ಈ ದೇವರುಗಳನ್ನು ನೋಡಿ ಆ ದೇವರುಗಳು ಕೂಡ ಕೋಳಿ, ಕುರಿ, ಮೇಕೆ, ಬಲಿ ಬೇಡುವರೆ ಹೊರತು ಹುಲಿ, ಸಿಂಹ, ಚಿರುತೆ, ಕಿರುಬ, ಬಲಿ ಕೊಡಿ ಎಂದು ಕೇಳಲು ದೇವರಿಗೂ ಹೆದರಿಕೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಶಾಸನಸಭೆ ಲೋಕಸಭೆಯಲ್ಲಿ ಸ್ತ್ರೀಯರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡುವ ಮಸೂದೆಗೆ ಅಡ್ಡಿ ಮಾಡುತ್ತಲೇ ಇದ್ದಾರೆ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗಕೂಡದು ಎಂದು ಬೆದರಿಸುವ ಒಂದು ದೇಶವೂ ಇದೆ ಎಂಬುದು ಶೋಚನೀಯವಷ್ಟೇ ಅಲ್ಲ, ಖಂಡನೀಯ ಕೂಡ. ಬಹುದೊಡ್ಡ ರಾಷ್ಟ್ರೀಯ ಸಮಸ್ಯೆ ಎಂದರೆ ನಿರುದ್ಯೋಗ ಸಮಸ್ಯೆ. ಯುವಜನರು ಹತಾಶರಾಗಿದ್ದಾರೆ. ನಿರುದ್ಯೋಗ ನಿವಾರಣೆಗೆ ಆದ್ಯತೆ ಇತ್ತು. ಕೇಂದ್ರ ಸರ್ಕಾರವು ಕ್ರಮ ಕೈಗೊಳ್ಳುವಂತೆ ಪ್ರೇರೇಪಿಸಬೇಕು ಎಂದು ಯುವಜನತೆಯ ಪರವಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇನೆ.
ಕನ್ನಡ ನಾಡು ನುಡಿ ನೆಲ ಜಲ ಕಲೆ ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಹೋರಾಡುವವರನ್ನು ಕೊಲೆಗಾರರಂತೆ ಕಾಣದೆ ಪ್ರೀತಿ ಅಭಿಮಾನಗಳಿಂದ ಕಾಣುವಂತೆ ಆಡಳಿತಾಂಗಕ್ಕೆ ಪ್ರೇರಣೆ ಕೊಡುವಂತೆ ವಿನಂತಿಸುತ್ತೇನೆ. ಸರ್ಕಾರಗಳನ್ನು ಉರುಳಿಸುವ ದುರಾಲೋಚನೆ ಬರದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ. ಕೆಡುವುದು ಸುಲಭ, ಕಟ್ಟುವುದು ಕಷ್ಟ. ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೇ. ಯಾವ ಪಕ್ಷವು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದೋ ಅಸಾಧ್ಯ. ಚಕ್ರಾರ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ. ಸೋತ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬರಲು ಜನಮನವನ್ನು ತಮ್ಮ ಪರವಾಗಿ ಒಲಿಸಿಕೊಳ್ಳಲು 5 ವರ್ಷದಲ್ಲಿ ಸಜ್ಜಾಗಬಹುದು. ಸರ್ಕಾರವನ್ನು ಉರುಳಿಸುವ ದುರಾಲೋಚನೆ ಬರಬಾರದು. ದಿನನಿತ್ಯ ಪತ್ರಿಕೆಗಳಲ್ಲಿ ಪರಸ್ಪರ ದೋಷಾರೋಪಣೆ, ವೈಯಕ್ತಿಕ ನಿಂದನೆ, ಅವಾಚ್ಯ ಶಬ್ದಗಳ ಬಳಕೆ ಓದಿ ಓದಿ ಯುವಕರು ಇದನ್ನೇ ಮಾದರಿಯಾಗಿ ಮುಂದುವರಿಸಿದರೆ ಏನಪ್ಪ ಗತಿ ಎಂದು ಜನರು ಬೇಸರಗೊಂಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ದೇವಿ, ಇನ್ನು ಮುಂದೆ ಈ ಪದ್ಧತಿ ನಿಂತು ಸಮಾಜಮುಖಿ ಚಿಂತನೆಯನ್ನು ಒಳಗೊಂಡು ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕೆ ಹಮ್ಮಿಕೊಂಡಿರುವ ಯೋಜನೆಗಳನ್ನು ನಿರೂಪಿಸುವಂತೆ ಸ್ಫೂರ್ತಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಕರ್ನಾಟಕದ ಜನರ ಪರವಾಗಿ ಈ ನಾಡಹಬ್ಬವನ್ನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ನನ್ನ 88 ವರ್ಷದ ದೀರ್ಘ ಜೀವನದಲ್ಲಿ ಇನ್ನು 5 ದಿವಸಕ್ಕೆ 89ನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ದೀರ್ಘ ಜೀವನದಲ್ಲಿ ಮರೆಯಲಾಗದ ಮಧುರ ಸ್ಮೃತಿಯ ಕ್ಷಣಗಳನ್ನು ಕಲ್ಪಿಸಿಕೊಟ್ಟ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರಕ್ಕೆ ಅಂತಃಕರಣ ತುಂಬಿದ ಕೃತಜ್ಞತೆಗಳು. ಒಟ್ಟು 71 ವರ್ಷಗಳ ಸ್ನೇಹದ ಸುಖ ನೀಡಿದ್ದಲ್ಲದೆ, ಇನ್ನೊಮ್ಮೆ ಓದುತ್ತೇನೆ, ಒಟ್ಟು 71 ವರ್ಷಗಳ ಸ್ನೇಹದ ಸುಖ ನೀಡಿದ್ದಲ್ಲದೆ 6 ವರ್ಷ ಸಹಪಾಠಿಯಾಗಿಯೂ 63 ವರ್ಷ ಮಡದಿಯಾಗಿಯೂ ನನ್ನನ್ನು ರೂಪಿಸಿದ ಮಹಾಶಿಲ್ಪಿ ನಾಡೋಜ ಪ್ರೊಫೆಸರ್ ಕಮಲಾಂಪನ ಅವರ ದಿವ್ಯ ನೆನಪಿಗೆ ನನಗೆ ಸಂದಿರುವ ಈ ಗೌರವವನ್ನು ಸಮರ್ಪಿಸುತ್ತೇನೆ. ನಮಸ್ಕಾರ. ಕನ್ನಡದ ಸವ್ಯಸಾಚಿ ಸೌಭಗ್ನ ವಿಶಿಷ್ಟ ಚಿಂತನೆ ದೃಷ್ಟಿಕೋನಗಳ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ವಿನೂತನ ಆಯಾಮಗಳನ್ನು ತಂದುಕೊಟ್ಟಿರುವ ಹಿರಿಯ ಸಾಹಿತಿ ಡಾಕ್ಟರ್ ಹಂಪನಾರ್ ಅವರ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ನಮ್ಮ ಉದ್ಘಾಟಕರು. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವಸಂತವನ್ನು ಕಾಣಲಿರುವ ಹಿರಿಯ ಉದ್ಘಾಟಕರಿಗೆ ಜನತೆಯ ಪರವಾಗಿ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, 2024 ಮೈಸೂರು ದಸರಾ ಜನೋತ್ಸವವಾಗಬೇಕು ಎನ್ನುವ ಅಭಿಲಾಷೆಯಿಂದ ದಸರಾದ ಮೆರಗನ್ನ ಮತ್ತಷ್ಟು ವೃದ್ಧಿಸಲು ಹಗಲಿರುಳು ಶ್ರಮಿಸುತ್ತಿರುವಂತವರು ನಮ್ಮ ಹೆಮ್ಮೆಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆಗಿರುವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ವಿಶ್ವವಿಖ್ಯಾತ ಮೈಸೂರು ದಸರೆಯನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನಾಡಿನ ಹೆಸರಾಂತ ಖ್ಯಾತ ಸಾಹಿತಿಗಳು, ಚಿಂತಕರು ಆದಂಥ ನಾಡೋಜ
ಹಂಪ ನಾಗರಾಜಯ್ಯ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಹೋರಾಟದ ಮೂಲಕ ಸಾರ್ವಜನಿಕ ಜೀವನದ 40 ವರ್ಷಗಳನ್ನು ಪೂರೈಸಿ ಬೀದರಿಂದ ಚಾಮರಾಜನ ತನಕ ತನ್ನದೇ ಆದಂಥ ಅಭಿಮಾನ ಬಳಗವನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಮರ್ಥ ಆಡಳಿತಗಾರರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷರು, ಕಾರ್ಯಕ್ರಮ ಮತ್ತು ಹೋರಾಟಗಳ ಮೂಲಕ ತನ್ನದೇ ಆದಂಥ ನಾಯಕತ್ವವನ್ನು ದೃಢಪಡಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಡಿ ಕೆ ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರಾದಂಥ ಜಿ ಟಿ ದೇವೇಗೌಡ ಅವರೇ, ಮಂತ್ರಿ ಸಹೋದ್ಯೋಗಿಗಳಾದಂಥ ಎಚ್ ಕೆ ಪಾಟೀಲ್ರವರೇ, ಮುನಿಯಪ್ಪ ಅವರೇ, ವೆಂಕಟೇಶ್ ಅವರೇ ಮತ್ತು ಶಿವರಾಜ್ ತಂಗಡಿ ಅವರೇ, ನಮ್ಮ ಸಮಯ ಆಗುತ್ತೆ, ದೊಡ್ಡ ಸಂಖ್ಯೆಯ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಪ್ರೀತಿಯ ಮಂಡ್ಯ ಜಿಲ್ಲೆಯ ಪ್ರೀತಿಯ ಶಾಸಕ ಮಿತ್ರರುಗಳೇ, ಅಧಿಕಾರಿ ಮಿತ್ರರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೇ, ಉದ್ಘಾಟಕರಾದಂಥ ಹಂಪ ನಾಗರಾಜಯ್ಯ ಅವರು ಮೌಲ್ಯಭರಿತವಾದಂಥ ಮಾತುಗಳನ್ನು ರಾಜ್ಯಕ್ಕೆ, ದೇಶಕ್ಕೆ, ವಿಶ್ವಕ್ಕೆ ಪ್ರಜಾಸತ್ತಾತ್ಮಕ ನಡವಳಿಕೆಗಳ ದೃಢ ಸಂಕಲ್ಪವನ್ನು ಬಿತ್ತರಿಸಿದ್ದಾರೆ. ಬಂಧುಗಳೇ, ಇಂದು 9 ದಿನಗಳ ನವರಾತ್ರಿಯ ಪ್ರಾರಂಭ. ಈ ಪ್ರಾರಂಭ ವಿದ್ಯುಕ್ತವಾಗಿ ಎಂದಿನಂತೆ ಇಲ್ಲಿ ನಡೆದಿದೆ. ನಮಗೆ, ರಾಷ್ಟ್ರದ ಪ್ರಜೆಗಳು ಮತ್ತು ನಮ್ಮೆಲ್ಲರಿಗೂ ನಂಬಿಕೆ, ಭರವಸೆ, ಆಚಾರ, ಧರ್ಮ ಮತ್ತು ಉಪಾಸನೆ, ಇವುಗಳನ್ನು ಮಾಡಲಿಕ್ಕೆ ಸಂವಿಧಾನ ಮುಕ್ತವಾಗಿ ಎಲ್ಲ ಪ್ರಜೆಗಳಿಗೆ ನೀಡಿದ್ದೆ. ಅದನ್ನು ಅನುಕರಿಸಲಿಕ್ಕೆ ಜನರು ಸಂವಿಧಾನಾತ್ಮಕ ನಡವಳಿಕೆಯನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೂ ಸಂವಿಧಾನ ಜಾಗೃತಿ ಜಾಥಾವನ್ನು ಏರ್ಪಡಿಸಿ ನಮ್ಮ ನಾಡಿನ ಬಹುತ್ವವನ್ನು, ಸಾಂಸ್ಕೃತಿಕ ಆಚಾರ ವಿಚಾರ ನಡವಳಿಕೆಗಳನ್ನು ಅಭಿವ್ಯಕ್ತಗೊಳಿಸಿ ವಿಶ್ವದಲ್ಲೇ ಒಂದು ಮಾನ್ಯತೆಯನ್ನು ಪಡೆದಿರತಕ್ಕಂಥ ಸರ್ಕಾರದ ನಿರ್ಧಾರ. ಅದರ ಜೊತೆಯಲ್ಲೇ ಸಾಹಿತಿಗಳು ಅಭಿವ್ಯಕ್ತಗೊಳಿಸಿದಂಥ ಅಪಾಯದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ನಡೆಗಳಿಗೆ ವಿರುದ್ಧವಾದಂಥ ಧೋರಣೆಗಳನ್ನು ಬದಿಗೆ ಸರಿಸಿ ಜನರ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡಿ ಉತ್ತಮ ಗುಣಮಟ್ಟದ ಆಡಳಿತವನ್ನು ನೀಡಲಿಕ್ಕೆ ಇರತಕ್ಕಂಥ ಪ್ರಭುತ್ವವನ್ನು ಬಲಪಡಿಸಲಿಕ್ಕೆ ಬೀದರಿಂದ ಚಾಮರಾಜನಗರವರೆಗೆ 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯಲ್ಲಿ ಎಲ್ಲ ಸಮುದಾಯಗಳು ಒಟ್ಟಾಗಿ ಸೇರಿ ಸುಮಾರು 30 ಲಕ್ಷ ಜನರು ಮಾನವ ಸರಪಳಿಯ ಜೋಡಣೆಯ ಮೂಲಕ ನಾವು ಪ್ರಜಾಪ್ರಭುತ್ವವನ್ನು ಬಯಸ್ತೇವೆ, ಪ್ರಜಾಪ್ರಭುತ್ವವನ್ನು ಬಲಪಡಿಸ್ತೇವೆ, ಅದು ಜನರ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಮತ್ತು ಅವರು ಸಾಂಸ್ಕೃತಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅನ್ನೋದನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ವಿಶ್ವ ದಾಖಲೆಯನ್ನು ಮಾಡಿ
ಸರ್ಕಾರದ ಈ ನಿಲುವುಗಳು ರಾಜ್ಯದ ಜನರ ನಂಬಿಕೆ, ಆಚಾರ, ವಿಚಾರ, ಧರ್ಮ ಮತ್ತು ಉಪಾಸನೆಗೆ ಸಂವಿಧಾನದ ನಿರ್ದೇಶನ ತತ್ವ ಕೊಟ್ಟಿರತಕ್ಕಂಥ ಆಶಯಗಳನ್ನು ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಪ್ರಯತ್ನದ ಜೊತೆಗೆ ಯಾವ ಜನರಿಗೆ ಬದುಕಲಿಕ್ಕೆ ಮಾಸಿಕವಾಗಿ ನಿರ್ದಿಷ್ಟವಾದಂಥ ಆದಾಯ ಇಲ್ಲವೋ ಆ ಜನತೆಗೆ ಸರ್ಕಾರ 5 ಗ್ಯಾರಂಟಿಗಳ ಮೂಲಕ ಯಾರೋ ನನಗೆ ನಿರ್ದಿಷ್ಟವಾದಂಥ ಆದಾಯ ಬರ್ತಾ ಇಲ್ಲ, ಜೀವನ ಕಷ್ಟ ಇದೆ, ಇನ್ನೊಬ್ಬರ ಮನೆ ಮುಂದೆ ಕೈ ಜೋಡಿಸಿ ನಿಲ್ಲಿಸುವಂಥ ಪರಿಸ್ಥಿತಿ ಅನ್ನೋದಕ್ಕೆ ಅವಕಾಶವನ್ನು ಕೊಡದೇನೆ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಮಾಡುವುದರ ಮುಖಾಂತರ ಜನಪರವಾದಂಥ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಸಂವಿಧಾನದ ನಿರ್ದೇಶನ ತತ್ವಗಳ ಜಾರಿಯ ಮುಖಾಂತರ ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಪರಿಕಲ್ಪನೆ ಕಂಡಂಥ ಗಾಂಧೀಜಿಯವರ ಕನಸನ್ನು ನೆನಸು ಮಾಡತಕ್ಕಂಥ ಆಡಳಿತವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ನಾಲ್ವಡಿ ಕೃಷ್ಣರಾಜರಾಯರು ಕೊಡೆಯರವರು ಕೊಟ್ಟಂಥ ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ಮತ್ತು ಸಾಮರಸ್ಯದಿಂದ ಕೂಡಿರತಕ್ಕಂಥ ಆಡಳಿತವನ್ನು ಕೊಡ್ತಾ ಸಂವಿಧಾನವು ಬಯಸಿದಂಥ ಧಾರ್ಮಿಕ ಸೌಹಾರ್ದತೆ, ಕೋಮು ಸೌಹಾರ್ದತೆ ಮತ್ತು ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಿ ಶ್ರೇಷ್ಠ ಆಡಳಿತದ ಮೂಲಕ ಜನರು ನಂಬಿರ್ತಕ್ಕಂಥ ಅವರ ಹಕ್ಕುಗಳನ್ನು ಜಾರಿ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಸಾಂಪ್ರದಾಯಿಕವಾಗಿ ಈ ಒಂದು ನಾಡ ಹಬ್ಬವನ್ನು ವಿದ್ಯುಕ್ತವಾಗಿ ಆಚರಣೆ ಮಾಡಿ ಈ ಸರ್ಕಾರ ಜನರ ಸರ್ಕಾರ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಪ್ರಶ್ನೆ ಮಾಡುವಾಗ ಅದು ಮಾತಿನಿಂದ ಭಾಷಣದಿಂದ ಬರಹಗಳಿಂದ ಬರೋದಿಲ್ಲ, ಅವು ಹೋರಾಟದ ಮೂಲಕ ಜನಪರವಾದಂಥ ನಿಲುವುಗಳ ಮೂಲಕ ಜನರ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವುದರ ಮುಖಾಂತರ ನೈತಿಕತೆ, ಮೌಲ್ಯ, ವ್ಯಕ್ತಿತ್ವ ಇವು ರೂಢಿಯಾಗುತ್ತೆ. ಅಂಥ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಯಾಗಿದ್ದಾರೆ. ಅವರಿಗೆ ನಾಡಿನ ಜನರ ಆಶೀರ್ವಾದ ಮತ್ತು ಜನತೆ ನಂಬಿರ್ತಕ್ಕಂಥ ಒಂದು ಧಾರ್ಮಿಕ ಆಶೀರ್ವಾದಗಳ ಮೂಲಕ ನಾಡಿನ ಸೇವೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು, ಸಾವು ಮಹಾರಾಜರವರು ಮತ್ತು ಸ್ವಾತಂತ್ರ್ಯದ ಉದ್ದೇಶಗಳು, ಸಂವಿಧಾನದ ಆಶಯಗಳನ್ನು ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ಬಲವಾಗಿ ನೀಡುವುದರ ಮುಖಾಂತರ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ಕಲ್ಪನೆ ಮಾಡ್ತಾ ಈ ಸಾರಿ ನಾಡ ಹಬ್ಬ ದಸರಾವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಸೂಚನೆ ಕೊಟ್ಟದ ಹಿನ್ನೆಲೆ ಈ ಸಾರಿ ಹೆಚ್ಚು ಮಳೆಯಾಗಿ ನಮ್ಮ ಎಲ್ಲ ಡ್ಯಾಮ್ಗಳು ತುಂಬಿದ್ದಾವೆ. ಡ್ಯಾಮು ತುಂಗಭದ್ರಲ್ಲಿ ಕೊಚ್ಚೋದ ಮೇಲೆ ಬಾಗಿಲು ಪ್ರಾಣದ ಅಂಗನ್ನು ತೊರೆದು ನಮ್ಮ ಇಂಜಿನಿಯರ್ಗಳವರು ಕೇವಲ 1 ತಿಂಗಳ ಒಳಗಡೆ ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯವನ್ನು ನೋಡಿದ್ರೆ ನಾಡನ್ನು ಕಟ್ತಕ್ಕಂಥ ಸೇನಾನಿಗಳು ಇನ್ನೂ ಇದ್ದಾರೆ. ವಿಶ್ವೇಶ್ವರಯ್ಯನವರ ರೀತಿಯಲ್ಲಿ ಅಂದಿನ ತಂತ್ರಜ್ಞಾನ ಇಂದಿನ ತಂತ್ರಜ್ಞಾನವನ್ನು ನೋಡಿದಾಗ ನೆಹರೂರವರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಟ್ಟಂಥ ತೀರ್ಮಾನಗಳು ಸಲಹೆಗಳು ಅವು ಇಂದು ನಮಗೆ ಉಪಕಾರಕ್ಕೆ ಬಂದಿರತಕ್ಕಂಥ ಪರಿಸ್ಥಿತಿಯನ್ನು ನೆನೆದು ಸಂತೋಷ ಆಗುತ್ತೆ. ನಾವು ಶರವೇಗದಲ್ಲಿ ಬೆಳೀತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸಿ ಪ್ರಜಾಸತ್ತಾತ್ಮಕ ಸಂವಿಧಾನದ ಆಶಯಗಳ ಮೂಲಕ ಯುವಜನರು ಹೆಚ್ಚು ಹೆಚ್ಚು ಸಂಘಟಿತರಾಗಿ ದುಷ್ಟಶಕ್ತಿಗಳನ್ನು, ದೌರ್ಜನ್ಯಗಳನ್ನು, ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗಳನ್ನು, ಸಂವಿಧಾನದ ವಿರೋಧಿಗಳ ಧ್ವನಿಗಳನ್ನು ಅಡಗಿಸಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಈ ಒಂದು ವಿಜಯದಶಮಿ ಮತ್ತು ಮೈಸೂರಿನ ದಸರೆ ಸಾಂಸ್ಕೃತಿಕ ಪಾರಂಪರಿಕ ಮೆರವಣಿಗೆಯನ್ನು ಎತ್ತಿ ಹಿಡಿಯಲಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಾನು ದಸರಾ ಉತ್ಸವವಾರಿಯ ಸಚಿವನಾಗಿ ಇದು ಬಹುತೇಕ 5ನೇ ಬಾರಿ ನಾನು ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರ ಸಹಕಾರದಿಂದ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಸಂಪೂರ್ಣವಾದ ಬೆಂಬಲದ ಮುಖಾಂತರ ಇದರ ಜನರ ಉತ್ಸವವಾಗಿ ಪರಿವರ್ತನೆ ಆಗಿರತಕ್ಕಂಥದ್ದು ಸಂತೋಷವನ್ನು ಉಂಟು ಮಾಡಿದೆ. ಜನರ ಸಹಕಾರ ಪ್ರೀತಿ ಸೌಹಾರ್ದತೆಯಿಂದ ದಸರಾವನ್ನು ಯಶಸ್ವಿಗೊಳಿಸಿ ನಾಡಿಗೆ ಮತ್ತು ಮೈಸೂರಿಗೆ
ಹೆಚ್ಚು ಖ್ಯಾತಿಯನ್ನು ತಂದುಕೊಡಬೇಕು ಅಂತೇಳಿ ಸಮಸ್ತ ಮೈಸೂರಿಗೆ ಸಮಸ್ತ ನಾಡಿನ ಜನರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಮೈಸೂರಿನ ಸರ್ವತೋಮುಖ ಕಾರಣೀಕರ್ತರು, ದಸರಾ ಮಾರ್ಗದರ್ಶಕರು ಆಗಿರುವ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಚಪ್ಪಾಳೆಗಳ ಮುಖೇನ ವಂದನೆಗಳನ್ನು ಸಲ್ಲಿಸೋಣ ಬಂಧುಗಳೇ. ನಾವೆಲ್ಲರೂ ಒಟ್ಟಾಗಿ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಛಲಬಲದ ಪ್ರತೀಕ ನಮ್ಮ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಕರ್ನಾಟಕದ ಗರಡಿ ಮನೆಯ ಮತ್ತೊಂದು ಶಕ್ತಿಯಿಂದ ಇದೀಗ ಉದ್ಘಾಟಕರು ಹೇಳಿದ್ದಾರೆ, ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಬಂಧುಗಳೇ ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್. ನಮಸ್ಕಾರ. ಈ ವರ್ಷದ ವಿಶೇಷವಾದಂಥ ದಸರಾ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು. ಕಳೆದ ವರ್ಷ ಬರಗಾಲದಲ್ಲಿ ತತ್ತರಿಸ್ತಾ ಇದ್ದೋ, ಈ ವರ್ಷ ಸಂಭ್ರಮದಿಂದ 4 ಕಡೆ ಗಂಗೆ ಪೂಜೆಯನ್ನು ಮುಖ್ಯಮಂತ್ರಿಗಳು ನಾನು ಮಾಡಿದ್ದೇವೆ. ಈ ಸುಖ ಸಂಬಂಧದಲ್ಲಿ ಈ ನಮ್ಮ ನಾಡಿನ ಹಬ್ಬದ ಶಕ್ತಿ ಹಬ್ಬ, ವಿಜಯದ ಹಬ್ಬ, ಕರ್ನಾಟಕದ ಐತಿಹಾಸಿಕ ಸಂಸ್ಕೃತಿ ಸಾರುವ ಹಬ್ಬವನ್ನು ನಮ್ಮ ಹಂಪನ ನಾಗರಾಜ್ ಅವರ ಕೈಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂತೋಷ, ನಮ್ಮೆಲ್ಲರ ಭಾಗ್ಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಂಪನ ನಾಗರಾಜ್ ಅವರು ಸಾಹಿತ್ಯ ಲೋಕದ ಪೈನ್ಮಾನ್ರು ಅಂಥೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಆ ಉದ್ಘಾಟನೆಯನ್ನು ಮಾಡಿಸಿದ್ದೇವೆ. ವೇದಿಕೆಯಲ್ಲಿರುವಂಥ ಸಾಹಿತ್ಯ ಲೋಕದ ಪೈಲ್ಮಾರಂಥ ಹಂಪನ ನಾಗರಾಜ್ರವರೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರೇ, ವೇದಿಕೆಯಲ್ಲಿರುವಂಥ ಹಿರಿಯ ನಾಯಕ ಮಂತ್ರಿಗಳಂಥ ಮಾದೇವಪ್ಪನವರೇ, ಎಚ್ ಕೆ ಪಾಟೀಲ್ರವರೇ, ಕೆ ಎಚ್ ಮುನಿಯಪ್ಪನವರೇ, ವೆಂಕಟೇಶ್ರವರೇ, ಶಿವರಾಜ್ ತಂಗಡಿಯವರೇ, ತನ್ವೀರ್ ಸೇಠ್ರವರೇ, ವಿಶೇಷವಾಗಿ ಅಧ್ಯಕ್ಷತೆ ವಹಿಸ್ತಕ್ಕಂಥ ಜಿ ಟಿ ದೇವೇಗೌಡರೇ, ಇನ್ನು ಎಲ್ಲ ಶಾಸಕರು ಇದ್ದಾರೆ, ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಹೆಸರು ಹೇಳಿಲ್ಲ ಅಂತ, ಎಲ್ಲ ಶಾಸಕರು ಮಿತ್ರ ಕೂಡ ಎಲ್ಲ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ತಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಪ್ರಯತ್ನ ಮಾಡಿ ಸೋಲನ್ನು ಅನುಭವಿಸ್ಬೋದು, ಆದರೆ ಪ್ರಾರ್ಥನೆ ಮಾಡಿ ಸೋಲನ್ನು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಡೀ ಸರ್ಕಾರ, ಸರ್ಕಾರದ ನಾಯಕರುಗಳು, ಶಾಸಕರುಗಳು, ಜನಪ್ರತಿಗಳು ತಾಯಿ ಚಾಮುಂಡಿಗೆ ಹೋಗಿ ಇವತ್ತು ಪ್ರಾರ್ಥನೆ ಮಾಡಿ ಈ ನಾಡಿನ ಸಾಂಸ್ಕೃತಿಕ ಹಬ್ಬವನ್ನು ಏನು ಪರಂಪರೆಯಿಂದ ನಡೆಸ್ಕೊಂಡು ಬಂದಿದೆ ಅದು ಉತ್ತಮವಾಗಿ 9 ದಿನ 10 ದಿನ ನಡೀಲಿ ಅಂಥೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ. ಕಳೆದ ವರ್ಷ ಉದ್ಘಾಟನಾ ಸಂದರ್ಭದ ವೇಳೆಯಲ್ಲಿ ಮಳೆಯಾಗಲಿ ಅಂಥೇಳಿ ನಾವೆಲ್ಲ ಬೇಡ್ಕೊಂಡಿದ್ದೋ, ಈಗ ತಾಯಿಯ ಕೃಪೆಯಿಂದ ರಾಜ್ಯದ ಎಲ್ಲ ಭಾಗದಲ್ಲೂ ಮಳೆ ಬಂದು ಇವತ್ತು ಎಲ್ಲ ನಮ್ಮ ಡ್ಯಾಮ್ಗಳೆಲ್ಲ ತುಂಬಿ ಇವತ್ತು ಬಾಗಿನ ಹರಿಸುವಂಥ ಒಂದು ಭಾಗ್ಯ ಜನಪ್ರತಿನಿಧಿಗಳಿಗೆ ಸಿಕ್ಕಿದೆ. ನಾನು ಮುಖ್ಯಮಂತ್ರಿಗಳು KRS ಕಬಿನಿ ಆಲಮಟ್ಟಿ ಮತ್ತು ತುಂಗಭದ್ರಾಗೆ ಪ್ರತ್ಯೇಕವಾಗಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಿದೋ. ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ, ಆ ದೇವತೆಯ ಆಶೀರ್ವಾದದಿಂದ ಇವತ್ತು ನಾವು ನಮ್ಮ ಜನರು ನೆಮ್ಮದಿ ಬದುಕನ್ನು, ರೈತರು ಈ ಒಂದು ಜಲದಿಂದ ಆಗ್ತಾಯಿದ್ದಂಥ ಒಂದು ಕ್ಷಾಮದಿಂದ ದೂರಕ್ಕೆ ಕಾರಣಕರ್ತರಾಗಿದ್ದಾರೆ ಅನ್ನೋದಕ್ಕೆ
ಇಂಥ ದೈವ ಶಕ್ತಿಯಿಂದನೇ ಕಾರಣ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಾವು ದಸರಾ ಸಂಸ್ಕೃತಿಗೆ ಒಂದು ದೊಡ್ಡ ಹೆಸರು. ನಮ್ಮ ಸರ್ಕಾರ ಕಳೆದ ವರ್ಷ ಹಂಸಲೇಖರನ್ನು ನಾವು ಕರೆಸಿ ಒಂದು ಸಂಸ್ಕೃತಿಯ ಮತ್ತೊಂದು ಚಿಗುರು ಹೆಸರು ಹಂಸಲೇಖ ಅವ್ರ ಕೈಲಿ ಮಾಡಿಸ್ತು. ಇವತ್ತು ಸಾಹಿತ್ಯ ಲೋಕದ ಪೈಲ್ವಾನರನ್ನು ಕರೆಸಿ ಇವತ್ತು ನಾವು ಉದ್ಘಾಟನೆಯನ್ನು ನಾವು ಮಾಡಿ ಅವ್ರ ಕೈಲಿ ಮಾಡಿಸಿ ಅವರ ನುಡಿಮುತ್ತುಗಳನ್ನು ಇವತ್ತು ನಾವೆಲ್ಲ ಕೇಳಿದ್ದೇವೆ. ಇವತ್ತು ನಾನು ಆಗಾಗ ಒಂದು ಮಾತು ಹೇಳ್ತೀನಿ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವಲ್ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವದ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಹಂಗೆ ಇವತ್ತು ನಾವೆಲ್ಲ ನೆಮ್ಮದಿಯನ್ನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ದೊಡ್ಡ ಸಂದರ್ಭದಲ್ಲಿ ಸೇರಿದ್ದೇವೆ. ಇವತ್ತು ಚಾಮುಂಡಿ ದೇವರ ಆಶೀರ್ವಾದದಿಂದ ತಾಯಂದಿರು ರೈತರು ರಾಜ್ಯದ ಜನತೆ ಭಾಳ ಸಂತೋಷವಾಗಿದ್ದಾರೆ ಅಂಥೇಳಿ ಬಹುಶಃ ಎಲ್ಲರೂ ಕೂಡ ಬಹುಶಃ ಅವ್ರಿಗೆ ನಾವು ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಭಾವನೆಗಿನ್ನ ಬದುಕು ಭಾಳ ಮುಖ್ಯ ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಬದುಕಿನಲ್ಲಿ ಕಷ್ಟದಿಂದ ದೂರ ಆಗಲಿ ಅಂಥೇಳಿ ದುಃಖದಿಂದ ದೂರವನ್ನು ಮಾಡುವಂಥ ದೇವಿ ದುರ್ಗಾದೇವಿ. ಆ ದೇವಿಯೇ ಚಾಮುಂಡಿಯ ಸ್ವರೂಪಿ. ಆ ದೇವಿಯ ಸನ್ನಿಧಿಗೆ ನಾನು ಸಿದ್ದರಾಮಯ್ಯನವರು ಬಂದು ಆ ತಾಯಿ ಪಾದಕ್ಕೆ 2000 ರೂಪಾಯಿ ದುಡ್ಡನ್ನು ಕೊಟ್ಟು ಮುಡುಪಾಗಿ ಇಟ್ಟು 5 ವರ್ಷದ ಹಣನೂ ಕೂಡ ಕೊಟ್ಟು ಇಲ್ಲಿಂದ ತಾಯಿ ನುಡಿದಂತೆ ನಡೀತೇವೆ ಅಂಥೇಳಿ ಮಾತನ್ನು ಕೂಡ ತಾಯಿ ಕೊಟ್ಟು ಇದನ್ನು ಆಚರಣೆ ಮಾಡಿದ್ದು ಕೂಡ ಇದು ಬಹುಶಃ ತಾವೆಲ್ಲ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡೋಂಥ ಸಂದರ್ಭ ಇಲ್ಲ. ಕರ್ನಾಟಕ ನಾಡಿನ ಮಹಾಜನತೆಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಭಾಳ ಈ ನವರಾತ್ರಿ ಎಂದರೆ 9 ದಿನ, 9 ದಿನವೂ ದೇವಿಯ ನಾನಾ ಅವತಾರಗಳನ್ನು ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನವದುರ್ಗೆ ಶಕ್ತಿ ಮುಂದಿನ 9 ವರ್ಷಗಳ ಕಾಲ ಸರ್ಕಾರದ ಮೇಲೆ ಆಶೀರ್ವಾದ ಇರ್ತದೆ ಅನ್ನೋದು ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಹೇಳ್ತಾ ಇರ್ತೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ. ಪ್ರತಿ ಮನೆಗೂ ಕೂಡ ಆ ಹೆಣ್ಣಿನ ಶಕ್ತಿ, ಹೆಣ್ಣಿನ ಸಹಕಾರದಿಂದ ಕುಟುಂಬಗಳು ಉಡ್ಲು ಆಗಿರ್ತದೆ ಅಂತೇಳಿ. ಹಂಗೆ ನಮ್ಮ ರಾಜ್ಯದ ದೇವತೆ ತಾಯಿ, ಆ ನಾಡಿನ ದೇವತೆ ನಮ್ಮ ಈ ಚಾಮುಂಡೇಶ್ವರಿಯ ಸಂಪೂರ್ಣವಾದಂತಹ ಅನುಗ್ರಹ ಎಲ್ಲ ಕಾರ್ಯಕ್ರಮದ ಮೇಲೂ ಕೂಡ ಇರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶ್ರೀ ಶಕ್ತಿಯೇ ಕರ್ನಾಟಕದ ಒಂದು ದೊಡ್ಡ ಶಕ್ತಿ. ಮೈಸೂರಿನಲ್ಲಿ ಚಾಮುಂಡಿ, ಉತ್ತರ ಕರ್ನಾಟಕದಲ್ಲಿ ಬನಶಂಕರಿ, ಕರಾವಳಿಯಲ್ಲಿ ದುರ್ಗಾದೇವಿ, ಮಲೆನಾಡಿನಲ್ಲಿ ಸುಂದರೇಶ್ವರಿ, ಬೆಂಗಳೂರಿನಲ್ಲಿ ಅಣ್ಣಮ್ಮ, ನಾನು ಇರುವಂಥ ಕ್ಷೇತ್ರದಲ್ಲಿ ನಮ್ಮ ಕಬಾಳಮ್ಮ, ಕೆಂಕೇರಮ್ಮ ಇವೆಲ್ಲ ಕೂಡ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಅನುಗ್ರಹ ಇರಲಿ, ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಮುನ್ನಡೆಸ್ಕೊಂಡು ಜನರು ನೆಮ್ಮದಿ ಶಾಂತಿಯಿಂದ ಬದುಕಲಿ ಅಂಥೇಳಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ. ಆದ್ದರಿಂದ ಇಂಥ ಒಂದು ಪವಿತ್ರ ಚರಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಲಿಕ್ಕೆ ತಾವು ಸೇರಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಿಶೇಷವಾಗಿ ಹಂಪ ನಾಗರಾಜರವರು ನನಗೆ ಬಾಲ್ಯದಿಂದ ಪರಿಚಯ. ಅವ್ರ ಮಗ ಹರ್ಷ, ನಾನಿಬ್ಬರು ಕೂಡ ಶಾಲೆಯಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ದೆವು. ಸುಮಾರು 55 ವರ್ಷದ ನನಗೆ ಗೆಳೆತನ ಎಲ್ಲ ಕೂಡ. ಸೊ ಅವರ ಧರ್ಮಪತ್ರಿ ಕೂಡ ಕಮಲ ಹಂಪನಾಗ ಕೂಡ ಗೊತ್ತಿತ್ತು. ಇಬ್ಬರು ಕೂಡ ಒಂದು ದೊಡ್ಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಭಂಡಾರ. ಇವತ್ತು ಅವರು ಕೂಡ ಅವ್ರ ಕೈಯಲ್ಲಿ ಇವತ್ತು ಇದ್ರ ಉದ್ಘಾಟನೆ ಮಾಡಿಸಿದ್ರು ಸರ್ಕಾರ ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಭಾಗ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ರಾಜಮಹಾರಾಜರಿಂದ ಆರಂಭವಾದ ದಸರಾ ಉತ್ಸವ
ಇಂದು ಜನೋತ್ಸವ ಆಗಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿರುವ ಕರ್ನಾಟಕದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಜನಾಶೀರ್ವಾದದ ಫಲ ಜನರಿಗೆ ಮೀಸಲು ಎಂದು ಪರಿಭಾವಿಸಿರುವವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು. ಅವರ ಅಭಿಮತಕ್ಕಾಗಿ ನಮ್ಮೆಲ್ಲರ ಚಪ್ಪಾಳೆಯ ಗೌರವ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಜಿ ಟಿ ದೇವೇಗೌಡರವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಸ್ವಾಗತಿಸಿ ಬಂಧುಗಳೇ, ಮಾನ್ಯ ಶ್ರೀ ಜಿ ಟಿ ದೇವೇಗೌಡ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ದಿವಸದಲ್ಲಿ ತಾಯಿ ನಾಡದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ 9 ದಿನಗಳ ಕಾಲ ನವದುರ್ಗಿಯರ ಪೂಜಾ ಕಾರ್ಯಕ್ರಮ ರಾಷ್ಟ್ರದಾದ್ಯಂತ ನಾಡಿನಾದ್ಯಂತ ನಡೆಯಲಿಕ್ಕೆ, ಅದರಲ್ಲೂ ಕೂಡ ಮೈಸೂರು ಹಿಂದೆ ರಾಜ್ಯ ಆಮೇಲೆ ಕರ್ನಾಟಕ, ಮಹಾರಾಜರು ಕಟ್ಟಿದ್ದಂಥ ಶಿಸ್ತುಬದ್ಧವಾದ ಸಾಂಸ್ಕೃತಿಕ ಪಾರಂಪರಿಕ ನಗರ ಮೈಸೂರು ನಗರ. ಮೈಸೂರು ನಗರದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಕಾರ್ಯಕ್ರಮ ಇಂದು ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರಾರಂಭ ಆಗಿದೆ. ಬೆಂಗಳೂರಿನಲ್ಲಿ ಹೈಪವರ್ ಕಮಿಟಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಈ ಬಾರಿ ನಾಡಹಬ್ಬ ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅಂತೇಳಿ ರಾಜ್ಯದಾದ್ಯಂತ ಸೇರಿದ್ದ ನಾವೆಲ್ಲರೂ ಕೂಡ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ವಿ. ಅವರು ಸರಿಯಾದ ಯೋಚನೆಯನ್ನು ಮಾಡಿ ಹಂಪ ನಾಗರಾಜಯ್ಯನವರು ಹಿರಿಯ ಸಾಹಿತಿಗಳು ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಂಥವರ ಕೈಯಿಂದ ಈ ನಾಡ ದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಹಂಪ ನಾಗರಾಜನವರು ಕಮಲಾ ಹಂಪ ನಾಗರಾಜ್ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿದ್ದಾರೆ. ದಂಪತಿಗಳು ಇರುವರು ಕೂಡ ದೊಡ್ಡ ಸಾಹಿತಿಗಳು, ಕನ್ನಡ ನಾಡಿಗೆ ಸಂದೇಶವನ್ನು ಕೊಟ್ಟಂಥವರು. ಹಂಪ ನಾಗರಾಜನವರಿಗೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ 100 ಆಯಸ್ಸು ಆರೋಗ್ಯವನ್ನು ಕೊಡಲಿ, ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ಇನ್ನೂ 100 ಕನ್ನಡ ಭಾಷೆಗೆ ಕನ್ನಡ ನಾಡಿಗೆ ಅವರ ಸೇವೆ ಮುಂದುವರಿಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯನವರು. 1983 ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದ್ರು, ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ, 2 ಉಪಮುಖ್ಯಮಂತ್ರಿಗಳಾಗಿ, 15 ಬಜೆಟನ್ನು ಮಂಡಿಸಿ, 2 ವಿರೋಧ ಪಕ್ಷದ ನಾಯಕರಾಗಿ, 2 ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ, ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ. ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು BJP ಪಕ್ಷ, ನಾವು ಇಬ್ಬರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ. ಸರ್ಕಾರ ಇತ್ತು, ಆದರೆ
ಗೆದ್ರು ಅಂದರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ. ಅವರನ್ನು ಮರೆಯುವಂಗೆ ಇಲ್ಲ ನಾನು, ಯಾಕೆಂದರೆ ನಾನು ಯಾವತ್ತೂ ಕೂಡ ಒಂದು ಸಣ್ಣ ಸಹಾಯ ಮಾಡೋರು ಕೂಡ ನೆನೆಸ್ತೀನಿ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಸಹಕಾರ ಮಂತ್ರಿ ಇದ್ದರು. ನಾವು ಜನತಾದಳ, ನಾವು ಸಿದ್ದರಾಮಯ್ಯನವರೆಲ್ಲ ಸಹಕಾರ ಮಂಡಲದ ಅಧ್ಯಕ್ಷನಾಗಿ ಜಿ ಟಿ ದೇವೇಗೌಡನೇ ಮುಂದುವರಿಬೇಕು ಅಂತ ಮಾಡಿದರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಅವ್ರ ಜೊತೆ ಯಾವ ರೀತಿ ಮುಖ್ಯಮಂತ್ರಿಗಳಾಗಲಿ ಹೋರಾಟ ಮಾಡಿದ್ರು, ಸಿದ್ದರಾಮಯ್ಯನವರ ಜೊತೆಯಲ್ಲಿ ಜೋಡೆತ್ತಾಗಿ ಕಾಂಗ್ರೆಸ್ಸಲ್ಲಿ 136 ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೋರಾಟವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ದಾಖಲೆ. ಇನ್ನು ಉಸ್ತುವಾರಿ ಸಚಿವರಾಗಿದ್ದ ಮಾದೇವಪ್ಪನವರಂತೂ ಅದೃಷ್ಟವಂತರು. ಸಿದ್ದರಾಮಯ್ಯನವರು ಜೊತೆಯಲ್ಲಿ ಯಾರನ್ನೂ ಎಳ್ಕೊಂಡು ಹೋಗಲಿಲ್ಲ, ಮೊದಲನೇ ಸ್ಥಾನ ಎಳ್ಕೊಂಡು ಹೋದರು ಭಾಳ ಜನನ. ಆದರೂ ಮಾದೇವಪ್ಪನಿಗಂತೂ ಆರೋಗ್ಯ ಮಂತ್ರಿ, ಗ್ರಾಮೀಣ ಮಂತ್ರಿ, ಪಿ ಡಬ್ಲ್ಯೂ ಡಿ ಮಂತ್ರಿ, ಸಮಾಜ ಕಲ್ಯಾಣ ಮಂತ್ರಿ, ಒಬ್ಬ ದಲಿತ ನಾಯಕನನ್ನು ರಾಜ್ಯ ಮಟ್ಟಕ್ಕೆ ಜೊತೆಯಲ್ಲಿ ಕೊಂಡೊಯ್ದಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ. ಭಾಳ ಕಾರ್ಯಕ್ರಮಗಳನ್ನು ಜಿಲ್ಲಾಧಿಕಾರಿಗಳು, ಅವರೆಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದು ನಾಡ ಕುಸ್ತಿ ದಸರಾ ಇರ್ಬೋದು, ಫಲಪುಷ್ಪ ದರ್ಶನ ಇರ್ಬೋದು, ಚಲನಚಿತ್ರೋತ್ಸವ ಇರ್ಬೋದು, ಯುವ ದಸರಾ ಇರ್ಬೋದು, ಯುವ ಸಂಭ್ರಮ ಆಯಿತು, ಲಕ್ಷ ಲಕ್ಷ ಜನ ಸೇರ್ತಾ ಇದ್ದಾರೆ. ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ. 9 ದಿನಗಳ ಕಾಲ ಮೈಸೂರು ನಗರ ವಿಜೃಂಭಿಸ್ತದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಅಲ್ಲೆಲ್ಲ ಕೇಳಿದ್ವಿ, ಸರ್ ಲೈಟ್ ಮಾತ್ರ ಸ್ವಲ್ಪ ದಸರಾ ಮುಗಿದ ಬಂದು ಕೂಡ ಬರ್ತಾರೆ. ಅದು ಮುಗಿದ ಮೇಲೂ ನಗರದಲ್ಲಿ ವಿದ್ಯುಚ್ಛಕ್ತಿ ಲೈಟ್ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. 21 ದಿನಗಳ ಕಾಲ ಆ ರೀತಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇನ್ನೂ ಸ್ವಲ್ಪ ಶಕ್ತಿ ಮೀರಿ ಮಾಡಬೇಕಾಗಿತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಅದೇ ರೀತಿ ಅವ್ರ ಜೊತೆ ಕನ್ನಡ ಕಲ್ಚರ್ ಮಿನಿಸ್ಟರ್ ಶಿವರಾಜ್ ತಂಗಡಿ ಅವರು ಕೂಡ ಬಂದಿದ್ದಾರೆ, ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಿರಿಯರಾದಂಥ ಕೆ ಎಚ್ ಮುನಿಯಪ್ಪನವರು ಬಂದಿದ್ದಾರೆ, ನಮ್ಮ ಎಚ್ ಕೆ ಪಾಟೀಲ್ರು ಬಂದಿದ್ದಾರೆ, ಅದರಲ್ಲೂ ಎಚ್ ಕೆ ಪಾಟೀಲ್ರು ಕಾನೂನು ಜೊತೆಗೆ ಪ್ರವಾಸೋದ್ಯಮ ಖಾತೆ ಸಚಿವರು ಇದ್ದಾರೆ. ಮೈಸೂರು ಇರ್ತಕ್ಕಂಥ ಪ್ರವಾಸೋದ್ಯಮದ ಅವಕಾಶ, ಮೈಸೂರಿನ ಅರಮನೆ ಇರ್ಬೋದು, ಕೆ ಆರ್ ಎಸ್ ಇರ್ಬೋದು, ನಾಗರಹೊಳೆ ಇರ್ಬೋದು, ಬಂಡೀಪುರ ಇರ್ಬೋದು, ನಿಮಗೆ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ವಿಪುಲವಾದಂಥ ಅವಕಾಶಗಳಿದ್ದಾವೆ. ಅವರು ಆಗಲೇ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ, ಅದನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ತೇನೆ. ನಮ್ಮ ಪಿರಿಯಾಪಟ್ಟಣದ ಕ್ಷೇತ್ರ ಶಾಸಕರಾಗಿ, ಮಂತ್ರಿಗಳಾಗಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಿತ್ರ ಅಂತ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಎಲ್ಲರೂ ಮೊದಲಿಂದ ಕೂಡ ಸಿದ್ದರಾಮಯ್ಯನ ಜೊತೆ ಜೋಡೆತ್ತುಗಳಾಗಿ ಜೊತೆ ಜೊತೆಯಲ್ಲಿ ಇದ್ದಾರೆ. ವೇದಿಕೆ ಮೇಲೆ ತನ್ವೀರ್ ಸೇಠ್ ಸಮೇತ ಎಲ್ಲ ಹಿರಿಯ ಶಾಸಕರುಗಳು, ರಾಜ್ಯದ ಹಲವಾರು ನಿಗಮದ ಅಧ್ಯಕ್ಷರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಪ್ರಾಧಿಕಾರದ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಅವರು ಕಮಿಷನ್ ಇರ್ಬೋದು, ಐ ಜಿ ಇರ್ಬೋದು, ಸಿ ಒ ಇರ್ಬೋದು, ಇವರೆಲ್ಲರ ತಂಡವನ್ನು ಕಟ್ಕೊಂಡು ಯಶಸ್ವಿಯಾಗಿ ಜಿಲ್ಲಾಧಿಕಾರಿ ಉತ್ತಮವಾದಂಥ ಒಳ್ಳೆಯ ಅಧಿಕಾರಿ ಇದ್ದಾರೆ. ನಗರ ಪಾಲಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಕೊಂಡೊಯ್ದಂಥವರು ಲಕ್ಷ್ಮೀಕಾಂತ್ ರೆಡ್ಡಿಯವರು. ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ದಸರಾ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ದಸರಾಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ಒಂದ್ ಕಡೆ
ಮೀಡಿಯಾ ಮಾಧ್ಯಮ ಏನಿದೆ ಇವತ್ತು ನಿಮ್ಗೋಸ್ಕರ ಇಂದಿನ ನೋಡಿಲ್ವೋ, ಅದನ್ನ ಅಂಬಾರ ಅವರು ಹೇಳಿದ್ರು, ಅದನ್ನ ನೋಡ್ತಕ್ಕಂಥದ್ದೇ ಆಗಿದೆ. ಯಾವ ಅತ್ಯಾಚಾರವೋ, ಯಾವ ಕೊಲೆನೋ, ಯಾವುದೋ ಒಂದು ವಿಷಯ ನೋಡಿ, ರಾಜಕಾರಣಿಗಳು ಯಾವತ್ತು ಯಾವತ್ತು ಮೈನ್ಸು ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಅಂದ್ರೆ ಇದೊಂದು ದೊಡ್ಡ ಆಶ್ಚರ್ಯ. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ನೋಡಿದೆ ಚೆನ್ನಾಗಿ, ಇದು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೀರೇಂದ್ರ ಪಾಟೀಲ್ ಕಂಗಲಮಲ್ಲಿ ಹೆಗ್ಗಡೆಯಲ್ಲಿ ದೇವರಲ್ಲಿ ಯಾರೇ ಹೆಸರು ಬಿಟ್ಟವ್ರಿ, ಒಳ್ಳೆ ಕೆಲಸಗಳನ್ನ ಏನ್ ಮಾಡ್ಬಿಟ್ಟೋಗಿಲ್ಲ, ಸ್ಮರಣೆ ಮಾಡ್ತಾ ಇಲ್ಲ. ಎಲ್ಲ ಗಾಜಿನ ಮೇಲೆ ಕೂತಿದ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅನಿರೀಕ್ಷಿತ ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತ ಹೇಳಿ ಅಂತ ಹೇಳಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಜೈಲಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ, ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು, ಇಲ್ಲ ರಾಜ್ಯಪಾಲರು ಹೇಳಿದಾರ, ಇಲ್ಲ ಜೈಲು ಹಾಕಿ ಅಂತ ಹೇಳಿದಾರ, ಬೇರೆ ಕೆಲಸ ಇಲ್ವೋ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು? ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು, ನಮ್ಮ ಎಷ್ಟು ಗೌರವ ಇದೆ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಸಿದ್ದರಾಮಯ್ಯವ್ರು 136 ಜನ ಡಿಕೆ ಗೆದ್ದಿದ್ದಾರೆ, ಆ ರಾಜೀನಾಮೆ ಕೊಟ್ಬಿಡಿ, ಕೊಟ್ಬಿಡಿ ರಾಜೀನಾಮೆ, ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ, ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ, ರಾಜ್ಯ ಏನ್ ನೋಡ್ಬೇಕು ಜನ? ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ, ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ. ಮಹಾನ್ ಪುರುಷರಿದ್ರು, ಆದರ್ಶ ವ್ಯಕ್ತಿಗಳಿದ್ರು, ಕಾಂಗ್ರೆಸ್ ಅನ್ನು ಮೈಸೂರಿನವರೇ ಕಟ್ಟವ್ರೆ, ದಳನೂ ಇಲ್ಲಿಂದನೇ ಹುಟ್ಟಿದೆ. ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನಕ್ಕೆ 3 ಪ್ರೆಸ್ಸು ಟಿ ವಿ ಪುಣ್ಯ ಹಾಕ್ಬರೆ, ನಿಮಗೆ ಕೈ ಮುಗಿಬೇಕು, ದೊಡ್ಡ ಸಲಾಮ್ ಹೊಡಿಬೇಕು. ಒಂದು ಅತ್ಯಾಚಾರ 1 ತಿಂಗಳು ಓಡ್ತದೆ, ಒಂದು ಕೊಲೆ ಕೇಸ್ ಅದಾದ್ಮೇಲೆ 3 ತಿಂಗಳು ಓಡ್ತದೆ, ಇದು ಯಾವುದೋ FIR ಆಗದೆ ಅಂದರೆ ಅದೊಂದು 3 ತಿಂಗಳು ಓಡ್ತದೆ ಮಾಧ್ಯಮ. ನಿಮ್ಮನ್ನು ಯಾರು ನೋಡ್ಬೇಕಪ್ಪ, ಏನು ನೋಡಬೇಕು? ಯುವಕರಿಗೆ ಏನು ಆದರ್ಶ ಕೊಡ್ತೀರಿ? ಯುವಕರಿಗೆ ಏನು ಹೇಳ್ತೀರಿ? ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ? ಅವ್ರು ಹೆಂಗೆ ಕಲಿಬೇಕು, ಹೆಂಗೆ ನಾಯಕತ್ವ ಬರಬೇಕು? ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ, ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದನ್ನು ಮಾಡಲಪ್ಪ, ಇನ್ಮೇಲಾದರೂ ಕರ್ನಾಟಕ ರಾಜ್ಯ ಉಳಿಸಿ. ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಅವರೆಲ್ಲ 5 ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ, ಮಾಡಿ ವಿಧಾನಸೌಧದಲ್ಲೇ ಹೇಳಿದೆ ನಾನು. ಸಿದ್ದರಾಮಯ್ಯವರೇ, ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದಿರಿ, ಎಲ್ಲ ದೇವಾಲಯಕ್ಕೆ ಹೋಯ್ತಾರೆ, ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ, ಇಲ್ಲಿ ಹೇಳ್ತಾ ಇಲ್ಲ. ಶ್ರೀನಿವಾಸ ಪ್ರಸಾದ್ ಅವ್ರ ಮುಂದೆ ಇಲ್ಲೇ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯವ್ರಿಗಿತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ, ದಳದ ಶಾಸಕನಾಗಿ. ನಾನೇನು ಮೆಚ್ಚಿಸ್ಕೊಳ್ಳೋಕೆ ಹೇಳ್ತಾ ಇಲ್ಲ ಅವ್ರನ್ನ ಯಾವತ್ತು. ಸಿದ್ದರಾಮಯ್ಯವ್ರ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ, ಒಂದು ಕೆಲಸ ಮಾಡಿಸಿಲ್ಲ, ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡಿಸಿಲ್ಲ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ. ಆದರೆ ಈ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿ ಏನು, ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು? ಉಳಿಸೋರು ಯಾರು? ರಾಜೀನಾಮೆ ಕೊಡಿ, ಎಲ್ಲ ನಿಂತ್ಕೊಳ್ಳಿ ಎಲ್ಲರೂ ವಿಧಾನಸೌಧದ ಮುಂದೆ,
ಯಾರ್ಯಾರಿಗೆ ಎಫ್ ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ, ಎಲ್ಲರೂ ತಾಕತ್ತಿದ್ರೆ ಏನ್ರಿ. ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ, ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ, ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು, ರಾಜ್ಯದಿಂದ ಏನ್ ಮಾಡಬೇಕು, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ದೀರಿ. ಸಿದ್ದರಾಮಯ್ಯ ಮನವಿ ಮಾಡ್ತೀನಿ, ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ. ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ. ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ, ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ, ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತವಾಗಿ ಉಳಿದದೆ, ಇನ್ನೂ ಮೂರು ತಲೆಮಾರು ಇರ್ತದೆ. ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ, ಮೈಸೂರು ಉಳಿಬೇಕು, ಮಾಸ್ಟರ್ ಪ್ಲಾನ್ ಮಾಡಬೇಕು, ಅಭಿವೃದ್ಧಿ ಪಡಿಸ್ಬೇಕು. ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ, ಯುಜಿಡಿ ಸಮಸ್ಯೆ, ರಸ್ತೆ ಇಲ್ಲ ಅಂತೇಳಿ, ಉದ್ಯಾನವನ ನಗರ ಇದು ಉಳಿಬೇಕು, ಅದನ್ನ ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ, ಅದು ಮಾಡಿಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ. ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ. ದಸರೆಯ ಬಗ್ಗೆ, ದಸರೆಯ ಉದ್ಘಾಟಕರ ಬಗ್ಗೆ ಹಾಗೂ ಸರ್ಕಾರದ ಸಾಧನೆಯ ಬಗ್ಗೆ ಹೃತ್ಪೂರ್ವಕ ಮಾತುಗಳನ್ನು ಆಡಿದ ಹಿರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರವರಿಗೆ ಧನ್ಯವಾದಗಳು. ಬಂಧುಗಳೇ, ನಮ್ಮ ಆಹ್ವಾನ ಇದೀಗ ರೂಪ ಎಂ ಜೆ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಸಂವಿಧಾನ ಪೀಠಿಕೆಯನ್ನು ವಾಚಿಸಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ಅವರು ಹೇಳಿಕೊಟ್ಟದ್ದನ್ನು ಪುನರುಚ್ಚರಿಸಬೇಕಾಗಿ ಮನವಿ. ಸ್ವಾಗತಿಸಿ ರೂಪ ಎಂ ಜೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ಪ್ರಾರ್ಥನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದ, ಜಾತ್ಯಾತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಶ್ರೀಮತಿ ರೂಪಾ ಎಂ ಜೆ ಅವರಿಗೆ ಅನಂತ ವಂದನೆಗಳು. ಈಗ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟ, ಅದುವೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳನ್ನು ಕೇಳುವಂತಹ ಸಮಯ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಅಭಿವೃದ್ಧಿಗೆ ಹೊಸ ಭಾಷ್ಯವನ್ನು ಬರೆದವರು, ನಾಡು ನುಡಿ ಸಂಸ್ಕೃತಿಗೆ ಪ್ರಖರತೆಯನ್ನು ತಂದವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು. ಸಾಮಾಜಿಕ ನ್ಯಾಯದ ಮೂರ್ತ ರೂಪ, ಜನಮನದ ನಿಜದ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮೈಸೂರಿನ ಹೆಮ್ಮೆಯ ಸುಪುತ್ರ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭಿಮಾನದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನು ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ. ಪ್ರೀತಿಯ ಬಂಧುಗಳೇ, ದಸರೆಯನ್ನು ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸಮಯ.
2024ನೇ ವರ್ಷದ ದಸರಾ ಮಹೋತ್ಸವ ಕರ್ನಾಟಕ ರಾಜ್ಯದ ನಾಡಹಬ್ಬ, ಜನರ ಹಬ್ಬ. ಈ ನಾಡಹಬ್ಬವನ್ನು ನಾಡಿನ ಖ್ಯಾತ ಸಾಹಿತಿ ಹಂಪ ನಾಗರಾಜಯ್ಯನವರು ಉದ್ಘಾಟಿಸಿದ್ದಾರೆ. ಮಾನ್ಯ ಹಂಪ ನಾಗರಾಜಯ್ಯ ಅವರೇ, ಹಂಪ ನಾಗರಾಜಯ್ಯನವರ ಅವರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ಹಂಪ ನಾಗರಾಜಯ್ಯನವರ ಕುಟುಂಬ ವರ್ಗದವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಸ್ ಸಿ ಮಾದೇವಪ್ಪ ಅವರ, ಸಚಿವರಾದಂಥ ಮಾನ್ಯ ಎಚ್ ಕೆ ಪಾಟೀಲ್ ಅವರ, ಕೆ ಎಚ್ ಮುನಿಯಪ್ಪ ಅವರ, ವೆಂಕಟೇಶ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರ, ಮಾಜಿ ಸಚಿವರು, ಹಿರಿಯ ಶಾಸಕರು ಆದಂಥ ಶ್ರೀ ತನ್ವೀರ್ ಶೇಟ್ ಅವರ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಆದಂಥ ಜಿ ಟಿ ದೇವೇಗೌಡ ಅವರ, ವಿವಿಧ ಮಂಡಳಿಗಳ ಅಧ್ಯಕ್ಷರುಗಳೇ, ಎಲ್ಲ ಶಾಸಕ ಮಿತ್ರರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ನಾನು ಮೊದಲಿಗೆ ಈ ವರ್ಷದ ದಸರಾ ಮಹೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಮೈಸೂರು ದಸರಾ ಅಂತಂದರೆ ಮೈಸೂರು ಜನರಲ್ಲಿ ಒಂದು ರೀತಿ ರೋಮಾಂಚನ ಮತ್ತು ಹರ್ಷ. ಕಳೆದ ವರ್ಷ ನಾನು ಮೈಸೂರು ಜಿಲ್ಲಾಡಳಿತಕ್ಕೆ ಮಾದೇವಪ್ಪನವರಿಗೆ ಹೇಳಿದ್ದೆ, ಈ ಸಾರಿ ಬರಗಾಲ ಇದೆ ಕರ್ನಾಟಕದಲ್ಲಿ, ಆದರೆ ಈ ನಾಡಹಬ್ಬವನ್ನು ಆಚರಣೆ ಮಾಡದೆ ತಪ್ಪಿಸ್ಲಿಕ್ಕಾಗಲ್ಲ, ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂತ ಹೇಳಿದ್ದೆ. ಈ ವರ್ಷ ಸಾಕಷ್ಟು ಮಳೆಯಾಗಿದೆ, ಎಲ್ಲ ಜಲಾಶಯಗಳು ತುಂಬಿದವೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾವೇರಿ, ಕಬಿನಿ, ಅಪ್ಪರ್ ಕೃಷ್ಣ, ತುಂಗಭದ್ರಾ,
ಈ ನದಿಗಳಿಗೆಲ್ಲ ತುಂಬಿ ಬಾಗಿನವನ್ನು ನಾವು ಅರ್ಪಿಸಿದ್ದೀವಿ. ಎಲ್ಲ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬು ಹರಿಯಲಿ, ಜಲಾಶಯಗಳು ತುಂಬಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಯಾಕಂದರೆ ಮಳೆ ಬೆಳೆ ಆದರೆ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು ಸುಖಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಮಳೆ ಪ್ರಕೃತಿ ವಿಕೋಪದಿಂದ ಕಡಿಮೆಯಾದರೆ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿಕ್ಕೆ ಅಸಾಧ್ಯ ಆಗ್ತದೆ. ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ. ಇವತ್ತು ಬಿತ್ತನೆ, ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ 98-99% ಬಿತ್ತನೆಯಾಗಿದೆ. 98-99% ಬಿತ್ತನೆ ಆಗಿದೆ. ಅದರಿಂದ ಇನ್ನೂ ಹೆಚ್ಚು ಮಳೆಯಾಗಲಿ, ಹೆಚ್ಚು ಉತ್ಪಾದನೆ ಆಗಲಿ, ಬೆಳೆಯಾಗಲಿ, ನಮ್ಮ ನಿರೀಕ್ಷೆಗಿಂತ ಮೀರಿ ಬೆಳೆ ಬೆಳೀಲಿ ಅಂತೇಳಿ ನಾನು ಚಾಮುಂಡೇಶ್ವರಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವರ್ಷ ಹೇಳಿದೆ ನಾನು, ದಸರಾ ಮಹೋತ್ಸವ ಅದ್ಧೂರಿಯಾಗಿ ಮಾಡಬೇಕು, ಜೊತೆಗೆ ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು, ಜನರ ಹಬ್ಬವಾಗಿ ಆಚರಣೆ ಮಾಡಬೇಕು. ಇದು ಅಧಿಕಾರಿಗಳ ಹಬ್ಬ ಆಗಬಾರದು ಅಂತೇಳಿ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರಿಗೆ ಹೇಳಿದ್ದೇನೆ. ಯಾಕಂದರೆ ಅವರು ದಸರಾ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ, ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಹೇಳಿ ಈ ಸಾರಿ ದಸರಾ ಭಾಳ ಅದ್ಧೂರಿಯಾಗಿ ಮಾಡಬೇಕು, ಜನರು ಹೆಚ್ಚು ಜನ ಭಾಗವಹಿಸಬೇಕು, ಹೆಚ್ಚು ಜನ ಭಾಗವಹಿಸ ದಸರಾದಲ್ಲಿ. ಇದು 9 ದಿನಗಳ ಕಾಲ ನವರಾತ್ರಿ ನಡೀತದೆ, 9 ದಿನಗಳ ಕಾಲ ನವರಾತ್ರಿ ನಡೀತದೆ. 10ನೇ ದಿನವನ್ನು ವಿಜಯದಶಮಿ ಅಂತ ನಾವು ಕರಿತೀವಿ, ದಶಮಿ ಅಂತ ಕರಿತೀವಿ. ಅವತ್ತು ಜಂಬೂ ಸವಾರಿ ನಡೀತದೆ. ಚಾಮುಂಡೇಶ್ವರಿ ತಾಯಿಗೆ ಅವತ್ತು ಪುಷ್ಪಾರ್ಚನೆಯನ್ನು ಮಾಡ್ತೀವಿ, ನಾವು ಅರಮನೆಯಲ್ಲಿ ಪುಷ್ಪಾರ್ಚನೆಯನ್ನು ಮಾಡ್ತೀವಿ. ಇವತ್ತು ಉದ್ಯುಕ್ತವಾಗಿ ಹಂಪ ನಾಗರಾಜಯ್ಯನವರಿಂದ ಉದ್ಘಾಟನೆ ಆಗಿದೆ. ಅವ್ರಿಗೀಗ 88ನೇ ವಯಸ್ಸು, ನನಗೆ ವಹಿಸಿದ್ರು ಯಾರನ್ನ ಈ ವರ್ಷ ದಸರಾ ಉದ್ಘಾಟನೆಯನ್ನು ಯಾರ ಕೈನಿಂದ ಮಾಡಿಸ್ಬೇಕು. ಬಹುಶಃ ಹಂಪ ನಾಗರಾಜಯ್ಯನವರಿಗೆ ಇದಕ್ಕಿಂತ ಮೊದಲೇ ಸಿಕ್ಕಬೇಕಾಗಿತ್ತು, ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದಕ್ಕಿಂತ ಮೊದಲೇ ಸಿಕ್ಕಬೇಕಾಗಿತ್ತು. ನನಗೆ ಜವಾಬ್ದಾರಿ ಕೊಟ್ಟಿದ್ದರು ದಸರಾ ಉತ್ಸವ ಸಮಿತಿನಲ್ಲಿ. ನಾನು ಹಂಪ ನಾಗರಾಜಯ್ಯನವರನ್ನು ಆಯ್ಕೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಳ್ಳೆಯ ಆಯ್ಕೆ ಅಂತಕ್ಕಂಥದ್ದನ್ನ ಇಡೀ ರಾಜ್ಯ ಇವತ್ತು ಹೇಳಿದೆ. ಅಂದರೆ ಇತ್ತೀಚೆಗೆ ಪಾಪ ಅವರ ಧರ್ಮಪತ್ನಿ 63 ವರ್ಷಗಳ ಕಾಲ ಜೊತೆಲಿದ್ದವರು, ಬಹುಶಃ ಅದಕ್ಕಿಂತಲೂ ಹಿಂದೇನು ಪರಿಚಯ ಇತ್ತು ಇವರಿಗೆ.
ಅವರನ್ನು ನೆನ್ಕೊಂಡಿದ್ದಾರೆ, ಕಮಲಾಂಪನ ಅವರನ್ನು. ಅವರು ಕೂಡ ಒಳ್ಳೆಯ ಸಾಹಿತಿಗಳಾಗಿದ್ದರು. ಅವ್ರಿಗೂ ಈ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಗಬೇಕಾಗಿತ್ತು. ಆದರೆ ನಮ್ಮನ್ನು ಅವರು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಮಲಾ ಅಂಪಾನ ಅವ್ರನ್ನ ಜ್ಞಾಪಕ ಮಾಡಿಕೊಂಡು ಅಂಪನಾರಾಯಣರವರು ಭಾವುಕರಾದರು. ಅಂದರೆ ಅವರು ದಾಂಪತ್ಯ ಜೀವನದಲ್ಲಿ ಇದ್ದದ್ದು, ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿ ಬಾಂಧವ್ಯ ಇದ್ದದಿದೆಯಲ್ಲ, ಇದು ಮಾದರಿಯಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅಂಪಾ ನಾಗರಾಜಯ್ಯನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಜೈನ ಸಾಹಿತ್ಯಕ್ಕೂ ಕೂಡ ಬಹಳ ದೊಡ್ಡ ಅಧ್ಯಯನಶೀಲರಾಗಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ, ಜೈನ ಸಾಹಿತ್ಯ, ಹೀಗೆ ಬಹಳ ದೀರ್ಘಕಾಲ ಅವರು ಸಾಹಿತ್ಯ ಲೋಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡ ನಾಡಿನ ಜನ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರನ್ನು ಆಯ್ಕೆ ಮಾಡಿರೋದು ಈ ಸಂದರ್ಭದಲ್ಲಿ ಬಹಳ ಔಚಿತ್ಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಅದಕ್ಕಾಗಿ ಅವರಿಗೆ, ಅವರ ಕುಟುಂಬ ವರ್ಗದವ್ರಿಗೆ, ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯಗಳು ಇನ್ನೂ ಈಗ 89 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 100 ವರ್ಷಗಳ ಕಾಲ ಬಾಳ್ಲಿ, ಅದಕ್ಕಿಂತ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ನಾನು ಹಾರೈಸ್ತೇನೆ. ಅವ್ರು ನೋಡಿದ್ರೆ 100 ವರ್ಷ ತಲುಪ್ತಾರೆ ಅಂತ ಅನಿಸುತ್ತೆ. ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಆದರೆ ಒಂದೇ ಒಂದು ಕೊರತೆ ಏನಪ್ಪ ಅಂತಂದರೆ, ಅವರ ಸಂಗಾತಿ ಇಲ್ಲದೆ ಇರತಕ್ಕಂಥದ್ದು ಒಂದು ಕೊರತೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅಂಪನಾಗರಾಜಯ್ಯನವರು ಕರ್ನಾಟಕ ಕಂಡಂಥ ಒಬ್ಬ ಅಪರೂಪದ ಸಾಹಿತಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಂದ ಇವತ್ತು ವಿದ್ಯುಕ್ತವಾಗಿ ದಸರಾ ಮಹೋತ್ಸವ ಉದ್ಘಾಟನೆ ಆಗಿದೆ. ಅವರು ಮಾತಿನಲ್ಲಿ ಹೇಳಿದ್ರು, ಬಹಳ ಮೌಲ್ಯಯುತವಾದಂಥ ಭಾಷಣ ಮಾಡಿದ್ದೀರಿ. ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಜಗತ್ತಿಗೆ ಬೇಕಾದಂಥ ವಿಚಾರಗಳು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವ ಅಗತ್ಯಗಳು ಬೇಕಾಗಿದ್ದಾವೆ, ಅಗತ್ಯತೆಗಳು ಬೇಕಾಗಿದ್ದಾವೆ, ಏನನ್ನು ಮಾಡಬೇಕಾಗಿದೆ, ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನು ಬೇಡಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಹೇಳಿದ್ರು ಒಂದು ಮಾತನ್ನು ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನು ಅದನ್ನು ವಾಮಮಾರ್ಗದಿಂದ ಕಿತ್ತಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ಅದು ಮುಂದುವರಿಬೇಕು, ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಯಾರೇ ಆದರೂ ಕೂಡ ಚುನಾಯಿತ, ಈಗ ಜನರ ಆಶೀರ್ವಾದದಿಂದ ನಾವು 136 ಸ್ಥಾನ ಗೆದ್ದಿದ್ದೀವಿ. ಜನರ ಆಶೀರ್ವಾದ, 5 ವರ್ಷ ಇರಿ ಅಂತ ಹೇಳಿದ್ದಾರೆ, 5 ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೆನೂ ನಾನು ಮುಖ್ಯಮಂತ್ರಿಯಾಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವರನ್ನು ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ.
ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ, ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ, ಅವರು ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯಕ್ಕೆ ಜಯ ದೊರಕೇ ದೊರಕ್ತದೆ. ಏನಪ್ಪ ಮಂಜೇಗೌಡ, ಸತ್ಯಕ್ಕೆ ಯಾವಾಗಲೂ ಜಯ ದೊರಕೇ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಚಾಮುಂಡೇಶ್ವರಿ, ನಾನು ಈ ಕ್ಷೇತ್ರದಲ್ಲಿ ಐದು ಬಾರಿ ಗೆದ್ದಿದ್ದೀನಿ, 8 ಚುನಾವಣೆಗಳನ್ನು ಮಾಡಿದ್ದೀನಿ. 3 ಸಾರಿ ಇಲ್ಲ ಜಿ ಟಿ ದೇವೇಗೌಡ ಸೋತಿರೋದು, ನೀನೇ ಒಂದ್ಸಾರಿ ಸೋಲಿಸ್ಬಿಟ್ಟಿಲ್ಲಪ್ಪ ನನಗೆ. ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು. ಅದೇನೇ ಇರಲಿ, ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಕ್ಕೆ ಹೋಗಲ್ಲ. ಚಾಮುಂಡೇಶ್ವರಿ ಆಶೀರ್ವಾದ, ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ, ಜನರ ಆಶೀರ್ವಾದ ಇರೋದ್ರಿಂದೇ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಇದನ್ನ ವರ್ಣಾದಲ್ಲಿ 3 ಬಾರಿ ಗೆದ್ದಿದ್ದೀನಿ, ಬಾದಾಮಿಯಲ್ಲಿ 1 ಗೆದ್ದಿದ್ದೀನಿ, ಬಾದಾಮಿ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಒಂದ್ಸಾರಿ ಗೆದ್ದಿದ್ದೀನಿ, 3 ಸಾರಿ ವರ್ಣಾದಲ್ಲಿ ಗೆದ್ದಿದ್ದೀನಿ, 5 ಬಾರಿ ಇಲ್ಲಿ ಚಾಮುಂಡೇಶ್ವರಿಯಲ್ಲಿ ಗೆದ್ದಿದ್ದೀನಿ. ಒಟ್ಟು 9 ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ. ನಾನು ಮಂತ್ರಿಯಾಗಿನೆ 40 ವರ್ಷಗಳಾಯಿತು. 1984 ಇಸ್ವಿ ಆಗಸ್ಟ್ 17ರಂದು ಮೊದಲನೇ ಮಂತ್ರಿ ಆದದ್ದು. ಈಗ ಸುಮಾರು 40 ವರ್ಷಗಳು ತುಂಬೋಗಿದ್ದಾವೆ. ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಜಿ ಟಿ ದೇವೇಗೌಡರು, ನಾವು ಅವರು ಒಂದೇ ತಾಲೂಕಿನವರು, ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು, ಒಟ್ಟಿಗೆ ನಮ್ಮ 83ರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಈಗ ಅವರೇ ಶಾಸಕರಾಗಿದ್ದಾರೆ, ಮಂತ್ರಿನೂ ಆಗಿದ್ದಾರೆ, ಮಾಜಿ ಮಂತ್ರಿನೂ ಆಗಿದ್ದಾರೆ. ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೈಸೂರಿನ ರಾಜಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ರಾಜ್ಯಕ್ಕೆ ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ನಗರಕ್ಕೆ, ಮೈಸೂರು ಕರ್ನಾಟಕ ರಾಜ್ಯಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಈಗ ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಜನರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, 2023
ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಂದಿದ್ದೋ ಅವರು ಅಧ್ಯಕ್ಷರಾಗಿ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ನಾವು 5 ಗ್ಯಾರಂಟಿಗಳನ್ನು ಜಾರಿ ಮಾಡತಕ್ಕಂಥ ಶಕ್ತಿ ಕೊಡಮ್ಮ, ನಿಮ್ಮ ಅನುಗ್ರಹ ಇರಲಿ ಅಂತೇಳಿ ಚಾಮುಂಡೇಶ್ವರಿಗೆ ನಾವು ಪೂಜೆಯನ್ನು ಮಾಡಿದ್ದೆವು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಇದಕ್ಕೆ ಚಾಮುಂಡೇಶ್ವರಿ ದೇವಿ ಕೊಟ್ಟಂತ ಶಕ್ತಿ ಅಂತಕ್ಕಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ, ಇದಕ್ಕೆ 1 ತಿಂಗಳಿಗೆ 40 ಒಂದು ಕುಟುಂಬಕ್ಕೆ ಸುಮಾರು 4 ಕೋಟಿಗೂ ಹೆಚ್ಚು ಜನರಿಗೆ ಪ್ರತಿ ಕುಟುಂಬಕ್ಕೆ 1 ತಿಂಗಳಿಗೆ 40-50 ಸಾವಿರ ರೂಪಾಯಿ ವರ್ಷಕ್ಕೆ 4-5 ಸಾವಿರ ರೂಪಾಯಿ 1 ತಿಂಗಳಿಗೆ ವರ್ಷಕ್ಕೆ 40-50 ಸಾವಿರ ರೂಪಾಯಿ ಸಿಗ್ತಾ ಇದೆಯಲ್ಲ, ಇವತ್ತು ಪ್ರತಿ ವರ್ಷ 56 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೀವಲ್ಲ. ಇದು ನಾವು ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟಿದ್ದಂಥ ಮಾತನ್ನ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿಮಂಡಲ ಇದನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತೆಲ್ಲ ಖುಷಿಯಾಗಿದ್ದಾರೆ. 1 ಕೋಟಿ 21 ಲಕ್ಷ ಕುಟುಂಬ 1 ಕೋಟಿ 21 ಲಕ್ಷ ಕುಟುಂಬ ಅಲ್ಲಿನ ಆ ಕುಟುಂಬದ ಯಜಮಾನಿ 2,000 ರೂಪಾಯಿ ತಿಂಗಳಿಗೆ ಪಡೀತಾ ಇದ್ದಾರೆ. 1 ಕೋಟಿ 60 ಲಕ್ಷ ಕುಟುಂಬ 200 ಯೂನಿಟ್ವರೆಗೆ ಫ್ರೀ, ಬಿಲ್ ಕಟ್ಟಾಗಿಲ್ಲ. ಬಹುತೇಕ ಎಲ್ಲ ಬಡವರು ಕೂಡ ಇದರಲ್ಲಿ ಬರ್ತಾರೆ, ಎಲ್ಲ ಬಡವರು ಇದರಲ್ಲಿ ಬರ್ತಾರೆ. ಅನ್ನಭಾಗ್ಯ 5 ಕೆಜಿ ನಾನು ಹಿಂದೆ ಇದ್ದಾಗ 5 ಕೆಜಿ ಫ್ರೀಯಾಗಿ ಕೊಡಲಿಕ್ಕೆ ಮಾಡಿದ್ದು 5 ಕೆಜಿ, ಈಗ ಇನ್ನೂ 5 ಕೆಜಿ ಕೊಡಬೇಕು ಅಂತ ಮಾಡೋದು, ಆದರೆ ಅಕ್ಕಿ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ತಿಂಗಳಿಗೆ 170 ರೂಪಾಯಿ ಕೊಡಲಿಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಮೇಲೆ 1,82,000 ಯುವಕರಿಗೆ, ಗ್ರ್ಯಾಜುಯೇಟ್ಗಳಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ, ಗ್ರ್ಯಾಜುಯೇಟ್ಸ್ಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 2 ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಇಲ್ಲಿವರೆಗೆ 1,82,000 ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದರಿಂದ ಇವತ್ತು ಏನು ಪ್ರಜಾಪ್ರಭುತ್ವದಲ್ಲಿ ನಾವು ಹೇಳ್ತೀವಿ, ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ, ಯಾರು ದುರ್ಬಲರಿದ್ದಾರೆ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಬರೀ ಭಾಷಣಗಳಿಂದ, ಮಾತುಗಳಿಂದ, ರಂಗರಂಗನ ಮಾತುಗಳನ್ನು ಆಡಿ ಜನರ ಹೊಟ್ಟೆ ತುಂಬಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ಯಕ್ರಮಗಳ ಮೂಲಕ, ಅವರಿಗೆ ಆರ್ಥಿಕ ಸಾಮಾಜಿಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಶಕ್ತಿ ತುಂಬಿದಾಗ ಮಾತ್ರ ಸಾರ್ಥಕ ಆಗ್ತದೆ, ಚಾಮುಂಡೇಶ್ವರಿಗೆ ಪೂಜೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವೆಲ್ಲ ನೀವೆಲ್ಲ ಬಹಳ ಜನ ಫಲಾನುಭವಿಗಳಿದ್ದಾರೆ,
ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ ಜೊತೆ ಇದ್ದೀವಿ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ನಿಮ್ ಜೊತೆ ಇದ್ದೀವಿ. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ, ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಿನ್ನೆ ಮಹಾತ್ಮ ಗಾಂಧೀಜಿ ಜಯಂತಿ, ಆ ಜಯಂತಿ ದಿನ ಹೇಳಿದೆ ನಾನು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖ ಮಾಡಿದ್ದಂಥ ಒಂದು ವಾಕ್ಯವನ್ನು ಹೇಳಿದೆ. ಏನಪ್ಪ ಅದು ಅಂತಂದ್ರೆ, ಈ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ, ಇವು ಎಲ್ಲ ನ್ಯಾಯಾಲಯಗಳಿಗಿಂತ ಮಿಗಿಲಾದದು ಅಂತಕ್ಕಂಥ ಮಾತುಗಳನ್ನು ಬಾಬಾ ಇವರು ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತುಗಳು ಅದನ್ನು ಹೇಳಿದೆ. ಅದರಿಂದ ನ್ಯಾಯಾಲಯಗಳಲ್ಲಿ ನಂಬಿಕೆ, ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ, ದೃಢ ನಂಬಿಕೆ. ಆದ್ದರಿಂದ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಇರೋವರಿಗೆ, ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಇರೋವರಿಗೆ ನಾನು ಈ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು, ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚಾಮುಂಡೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಕೊಡಲಿ, ಈ ನಾಡಿನ ಜನತೆಗೆ ಸುಖ ಸಂತೋಷಗಳನ್ನು ಕೊಡಲಿ ಅಂತ ಹೇಳಿ. ಯಾಕಂತಂದರೆ ನಾವೆಲ್ಲರೂ ಕೂಡ ಮನುಷ್ಯರಾಗಬೇಕು, ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಮನುಷ್ಯರಾಗಬೇಕು, ನಾವು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ದ್ವೇಷ ಯಾವುದೇ ಧರ್ಮದಲ್ಲಿ ಯಾವುದೇ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ಪ್ರೀತಿಸಿ ಮನುಷ್ಯರಾಗಿ ಬಾಳಿ ಅಂತ ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು, ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡೇಶ್ವರಿ ದೇವಿ. ಪರಸ್ಪರ ಪ್ರೀತಿಯಿಂದ ಕರ್ನಾಟಕವನ್ನು ಮರು ಕಟ್ಟೋಣ, ಮಾನವೀಯತೆಯನ್ನು ಎತ್ತಿ ಹಿಡಿಯೋಣ ಎನ್ನುವ ಸಂದೇಶವನ್ನು ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಸತ್ಯಕ್ಕೆ ಜಯವಾಗಲಿ, ಸತ್ಯಮೇವ ಜಯತೆ ಎನ್ನುವ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ದಸರೆಯ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಕೆ ಧರಣಿದೇವಿ ಮಾಲಗತ್ತಿಯವರಿಂದ. ಸ್ವಾಗತಿಸಿ ಡಾಕ್ಟರ್ ಕೆ ಧರಣಿದೇವಿ ಮಾಲಗತ್ತಿ. ಸರ್ವರಿಗೂ ನಮಸ್ಕಾರಗಳು. 2024 ನಾಡಹಬ್ಬ ಮೈಸೂರು ದಸರಾದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ನಾಡಿನ ಹಿರಿಯ ಸಾಹಿತಿ, ಹಿರಿಯ ವಿದ್ವಾಂಸ, ಕನ್ನಡದ ಸಾಕ್ಷಿ ಪ್ರಜ್ಞೆ ನಾಡೋಜ ಹಂಪನ ಅವರಿಗೆ ಅಭಿಮಾನಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ನಾಡಿನ ಧೀಮಂತ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಗೌರವಪೂರ್ವಕವಾದ ವಂದನೆಗಳು. ಈ ನಾಡಿನ ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ರವರಿಗೆ ಸಾಹೇಬರಿಗೆ ಗೌರವಪೂರ್ವಕ ವಂದನೆಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿರುವಂತಹ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರಿಗೆ ವಂದನೆಗಳು. ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ತಂಗಡಗೀಶ್ವರ ಸಂಗಪ್ಪ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಕೆ ವೆಂಕಟೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಪ್ರವಾಸೋದ್ಯಮ ಇಲಾಖೆಯ ಸನ್ಮಾನ್ಯ ಸಚಿವರು ಶ್ರೀ ಎಚ್ ಕೆ ಪಾಟೀಲ್ರವರಿಗೆ ಧನ್ಯವಾದಗಳು.
ಎಸ್ ಸರ್. ಎಲ್ಲ ನಿಗಮ ಮಂಡಳಿಗಳಿಗೆ, ನಿಗಮ ಮಂಡಳಿಗಳ ಅಧ್ಯಕ್ಷರು, ಸನ್ಮಾನ್ಯ ಮಾನ್ಯ ಶಾಸಕರು, ಎಲ್ಲ ಅಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ವಂದನೆಗಳು. ಮೈಸೂರು ದಸರಾ ಉದ್ಘಾಟನಾ ಸಮಾರಂಭ 2024 ತಮ್ಮೆಲ್ಲರ ಸಹಕಾರದಿಂದ ಸಂಪನ್ನವಾಗಿದೆ. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿ ಬಂಧುಗಳಿಗೆ, ಸಹಕರಿಸಿದಂತಹ ಪ್ರತಿಯೋರ್ವರಿಗೂ ಕೂಡ ಅನಂತ ಅನಂತ ವಂದನೆಗಳು. ದಸರಾ ಮಹೋತ್ಸವ ಸಮಿತಿಯ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಈ ದಸರೆಯ ಶುಭಾರಂಭ ಸರ್ವರ ಬದುಕಿನಲ್ಲೂ ಶುಭವನ್ನೇ ಹೊತ್ತು ತರಲಿ ಎನ್ನುವಂತಹ ಆಶಯದೊಂದಿಗೆ ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. ನಮಸ್ಕಾರ.